श्रीमदानन्दतीर्थभगवत्पादाचार्य गुरुभ्यो नमः। सत्यज्ञानसुखस्वरूपममलं क्षीराब्धिमध्यस्थलं योगारूढमतिप्रसन्नवदनं भूषास्सहस्रोज्ज्वलं चक्रं त्रिक्षपिनाकसाभयवरान् बिभ्राणमर्कच्छवीं क्षत्रीभूतपणीन्द्रमिन्दुधवलं लक्ष्मीनृसिंहं भजे। धर्म विज्ञान वैराग्य परमैश्वर्य शालिनः आनंद तीर्थ भगवत पादान वंदे निरंतरं। भवति यदनुभावादेडमुकोऽपि वाग्मी जडमतिरपि जन्तुर्जायते प्राज्ञमौलिः। सकल वचन चेतो देवता भारती सा मम वचसि निधत्तां सन्निधिं मानसे च। नमोस्तु तात्विका देवाः विष्णु भक्ति परायणाः धर्म मार्गे प्रेरयन्तु भवन्तः सर्वैव हि। नौमिन्याय सुधादिकृज्जय मुनीन् श्रीपादरट्सन्मणीन् व्यासार्यान् विभुदागमाब्दिविहरान् श्रीवादिराजानपि। वन्दे हंसवरान् रघूत्तमगुरून् वैदग्धवरां निधीन् श्रीसत्यव्रत राघवेन्द्रमुनिपान् सद्बोधसध्यानपान् सत्याभिज्ञकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् नौमिन्याय सुधारतान्। बन्धुस्त्वं गुरुरिष्टदैवतमिति त्वत्पादपङ्केरुहं प्राप्तं मां परिपालयेति सततं याचे निबद्धाञ्जलिः। नित्यं मद्गुणदोषचिन्तनविधो नूनं न नामाकृताः श्रीसत्यात्मगुरोत्वदङ्घ्रियुगलं हित्वा न मे सद्गतिः। यैरहं शुकवत्सम्यक् शिक्षितोऽस्मि कृपालुभिः श्रीमत्सत्यात्मतीर्थार्यान् वन्दे विद्यागुरून् मम। आपादमौलिपर्यन्तं गुरूणाम् आकृतिं स्मरेत्तेन विघ्नाः प्रणश्यन्ति सिद्ध्यन्ति च मनोरथाः। श्रीगुरुभ्यो नमः। हरिः ओं हरिः ओं हरिः ओम्। परमपवित्रवाद ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರ ಉತ್ತರಾರಾಧನೆ ಇವತ್ತು. 50 ವರ್ಷಗಳ ಕಾಲ ರಾಮದೇವರನ್ನು ಅರ್ಚಿಸಿದಂತಹ ಮಹಾನುಭಾವರು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು. ಈಗಿನ ಕಾಲದಲ್ಲಿ ಮನೆಯಲ್ಲಿ ಬರೋ ನಲ್ಲಿ ನೀರನ್ನು ಹಿಡಿದು ಪೂಜೆ ಮಾಡೋದೇ ಅಪರೂಪವಾಗಿರುವ ಸಂದರ್ಭದಲ್ಲಿ ನಿತ್ಯದಲ್ಲಿಯೂ ಕೂಡ ಬಾವಿಯ ನೀರನ್ನು ನದಿಯ ನೀರನ್ನೇ ಉಪಯೋಗಿಸಿ 50 ವರ್ಷಗಳ ಕಾಲ ಪೂಜೆ ಮಾಡಿದಂತಹ ಮಹಾನುಭಾವರು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು. ಅನೇಕ ಜನರಿಗೆ ಅನೇಕ ರೀತಿಯಾದ ಕಷ್ಟಗಳನ್ನು ನಿವಾರಣೆ ಮಾಡಿ ಇವತ್ತಿಗೂ ಕೂಡ ಸ್ವಪ್ನದ ಮುಖಾಂತರವಾಗಿಯೂ ಕೂಡ ಜನರ ಮಾನಸದಲ್ಲಿ ಮಂದಹಾಸವನ್ನು ಮೂಡಿಸುವ ಕಾರ್ಯವನ್ನು ಸತ್ಯಪ್ರಮೋದತೀರ್ಥ ಶ್ರೀಪಾದಂಗಳವರು ಮಾಡ್ತಾ ಇದ್ದಾರೆ. ಇದೆಲ್ಲದರ ಶಕ್ತಿ ಹೇಗೆ ಬರ್ತದೆ, ಇದೆಲ್ಲ ಶಕ್ತಿ ಹೇಗೆ ಬರ್ತದೆ ಅಂತಂದರೆ ಭಗವಂತ ಒಂದು ಕಡೆಯಲ್ಲಿ ಹೇಳ್ತಾನೆ, ಮನ್ನಾಮ ಸ್ಮರಣಾದೇವ, ನನ್ನ ಒಂದು ನಾಮಸ್ಮರಣೆಯಿಂದ ಇದೆಲ್ಲದರ ಒಂದು ಶಕ್ತಿ ಎಲ್ಲರಿಗೂ ಕೂಡ ಬರ್ತದೆ ಅಂತ. ಯಾಕೆ ಅಂದರೆ ಭಗವಂತನ ನಾಮದಲ್ಲಿರುವ ಶಕ್ತಿಯೇ ಅಂತಹದ್ದಂತೆ. ಅಚ್ಯುತಾನಂದ ಗೋವಿಂದ ನಾಮೋಚ್ಚಾರಣ ಭೇಷಜ ಆತ್ಮಶಂತಿ ಸಕಲಾರೋಗ ಸತ್ಯಂ ಸತ್ಯಂ ವದಾಮ್ಯಹಂ ಅಂತ. ಅಚ್ಯುತ ಅನಂತ ಗೋವಿಂದ ಅಂತ ಕರೆದ್ರೆ ಸಾಕು, ನೆನೆವೋ ಮನವನಿತ್ತೆ ನುಡಿವ ನಾಲಿಗೆ ಇತ್ತೆ ಕೇಳುವ ಕರ್ಣವಿತ್ತೆ ಪರಿಚಾರಕತನ ಮಾಡುವ ತನುವಿತ್ತೆ ಬೆಲೆಯಿಲ್ಲದಂತ ಅನಂತ ನಾಮವನಿತ್ಯ ಅನಂತ ನಾಮಗಳನ್ನು ಭಗವಂತ ನಮಗಾಗಿ ನೀಡಿದ. ಆ ನಾಮಸ್ಮರಣೆಯ ಮುಖಾಂತರ ನಾವೇನನ್ನ ಸಮರ್ಪಣೆ ಮಾಡಿದರೂ ಕೂಡ ಭಗವಂತ ಪ್ರೀತಿಯಿಂದ ಸ್ವೀಕರಿಸ್ತಾನಂತೆ. ಅದಕ್ಕೆ ಶಬರಿ ಕಾದದ್ದು ಭಗವಂತನನ್ನ ಕಾದದ್ದು ಸುಮ್ಮನೆ ಬರ್ತಾನೆ ಅಂತನ್ನೋದಕ್ಕಾಗಿ ಅಲ್ಲ, ಹಂತ ಹಂತದಲ್ಲಿಯೂ ರಾಮನ ಸ್ಮರಣೆಯನ್ನ ಮಾಡಿ ಕಾದಳು. ತಾನು ತಿಂದಿರುವ ಎಂಜಲವನ್ನ ರಾಮದೇವರಿಗೆ ಕೊಟ್ಟರೆ ಜಗತ್ತೇ ಅವನ ಎಂಜಲು, ಅಂತಹ ರಾಮ ಶಬರಿಯ ಎಂಜಲನ್ನು ತಿಂತಾನಂತೆ. ಇದರ ಅರ್ಥ ಶಬರಿ ಕಚ್ಚಿ ಕೊಟ್ಟದ್ದಲ್ಲ, ಒಂದು ಬಾರಿ ಕೃಷ್ಣಾರ್ಪಣ ಅಂದಂತಹ ವಸ್ತುವನ್ನು ಮತ್ತೊಮ್ಮೆ ಕೊಟ್ಟಿದ್ದಳು ಶಬರಿ, ಅದಕ್ಕಾಗಿ ಅದು ಎಂಜಲಾಗಿತ್ತು. ಎಂಜಲೆಂಜಲು ಎಂಬರ ನುಡಿ ಎಂಜಲಲ್ಲವೇ ವಾರಿ ಜಲಚರರೆಂಜಲಲ್ಲವೇ ಹಾಲು ಕರುವಿನ ಎಂಜಲೆನ್ನಿಸದೆ ಎಂಜಲೆಲ್ಲಿಯ ಎಲ್ಲಿ ಎಂಪರ ರೆಂಜಲೆಲ್ಲಿಯ ಬೇರೆ ಭಾವಿಸಲೆಂಜಲುಂಟೆ ದೇವ ರಕ್ಷಿಸೋ ನಮ್ಮ ನನವರತ ಅಂತ ಕನಕದಾಸರು ಹರಿಭಕ್ತಿ ಸಾರದಲ್ಲಿ ಹೇಳ್ತಾರೆ. ಎಂಜಲು ಅಂದರೆ ಏನು ಅಂತಂದರೆ, ಒಂದನ್ನು ಸಮರ್ಪಣೆ ಮಾಡಿ ಮತ್ತು ಅದನ್ನೇ ಸಮರ್ಪಣೆ ಮಾಡಿದರೆ ಅದು ಎಂಜಲಾದಂತೆ. ದೇವರಿಗೆ ಒಂದು ತುಪ್ಪದ ಬತ್ತಿಯನ್ನು ಸಮರ್ಪಣೆ ಮಾಡಿರ್ತೇವೆ, ಆ ನೀಲಾಂಜನವನ್ನು ತೊಳೆಯದೇನೆ ಮತ್ತೆ ತುಪ್ಪವನ್ನು ಹಾಕಿ ಹಚ್ಚಿದರೆ ಅದು ಎಂಜಲಾದಂತೇನೆ. ಈಶಾವಾಸ್ಯಮಿದಂ ಸರ್ವಂ ಯತ್ಕಿಂಚ ಜಗತ್ಯಾಂ ಜಗತ
ತೇನ ತೆಕ್ತೇನ ಭುಂಜೀತಾಹ ಮಾಘೃತ ಕಸ್ಯಸ್ವೀಧನಂ ಅಂತ. ಒಬ್ಬ ಕೇಳ್ತಾನಂತೆ, ದೇವರ ಮುಂದೆ ನೈವೇದ್ಯವನ್ನು ಯಾಕೆ ಮಾಡಬೇಕು, ದೇವರು ಅದನ್ನು ಸ್ವೀಕಾರ ಮಾಡ್ತಾನೇನು ಅಂತ. ಒಂದು ವೇಳೆ ದೇವರು ಸ್ವೀಕಾರ ಮಾಡ್ತಾನೆ ಅನ್ನೋದಾದರೆ ತಟ್ಟೆಯಲ್ಲಿ ಏನೂ ಇರಬಾರ್ದು, ಆದರೆ ನಾವಿಟ್ಟು ಪದಾರ್ಥ ಹಾಗೆಯೇ ಇರ್ತದೆ. ಇನ್ನು ದೇವರು ಸ್ವೀಕಾರ ಮಾಡೋದಿಲ್ಲ ಅನ್ನೋದಾದರೆ ದೇವರ ಮುಂದೆ ಯಾಕೆ ಇಡಬೇಕು, ಸುಮ್ಮನೆ ವೇಸ್ಟ್ ಅಲ್ವಾ. ಮನೆಯಲ್ಲಿ ಇಷ್ಟು ಕಚ್ಚಿ ಹಾಕ್ಕೊಂಡು ಮನೆಯವರಿಗೆ ಬೈಕೊಂಡು ಲಟ್ನಿಯೋ ಪೋಲ್ಪಾಟ್ನಿನೋ ಅನ್ಕೊಂಡು ಆ ಕಣಕ ಮುದ್ದಿ ಅನ್ಕೊಂಡು ಒದ್ದಾಡಿ ನೋಡಿ ನಮ್ಮ ಲಕ್ಷ್ಮೀದೇವಿ ಹೇಗಿರ್ತಾಳೆ ಅಂತಂದರೆ, ಅವಳು ವಾರ್ಷಿಕ ಚಂದಾದಾರಳು ನಮ್ಮ ಲಕ್ಷ್ಮೀದೇವಿ. ಶ್ರಾವಣ ಮಾಸ ಬಂದಾಗ ಮಾತ್ರ ಅವಳಿಗೆ ಹುರುಪು ಭಾಳಂತ. ಯಾಕೆ ಅಂತಂದರೆ, ಎಲ್ಲ ಹೆಣ್ಮಕ್ಕಳು ಶ್ರಾವಣ ಶುಕ್ರವಾರದ ದಿವಸ ಕಚ್ಚಿ ಹಾಕ್ಕೊಂಡ್ರೆ ಮುಗಿದೋಯ್ತು, ನೆಕ್ಸ್ಟ್ ಶ್ರಾವಣತನ ಕಚ್ಚಿಲ್ಲ ಮಡಿಲಿ ಅಡಿಗಿಲ್ಲ. ಹೀಗಾಗಿ ಅವಳು ಲಕ್ಷ್ಮೀದೇವಿ ಅಂತಾಳಂತೆ, ನಾನು 4 ವಾರ ಬರ್ತೇನೆ ಶುಕ್ರವಾರ, ಪ್ರತಿ ಶುಕ್ರವಾರದಲ್ಲಿ ನಾನು ಬರ್ತೇನೆ, ಅದು ಯಾವಾಗ, ಶ್ರಾವಣ ಮಾಸದಲ್ಲಿ ಮಾತ್ರ. ದಿನ ಬಂದೆ ಅಂತಂದರೆ ಯಾರೂ ಕಿಮ್ಮತ್ತು ಕೊಡೋದಿಲ್ಲ, ಯಾರೂ ಗೌರವನೂ ಕೊಡೋದಿಲ್ಲ. ಅದಕ್ಕಾಗಿ ಅತಿ ಪರಿಚಯಾದ ಅವಜ್ಞ ಸಂತತಗಮನ ಧನಾದರೋ ಭವತಿ ಮಲಯೇ ಭಿಲ್ಲ ಪುರಂದ್ರಿ ಚಂದನ ತರು ಕಾಷ್ಟವಿಂಧನಂ ಕುರುತೆ ಅಂತಾನೆ ಸುಭಾಷಿತಕಾರ. ಪ್ರತಿನಿತ್ಯ ಮನೆಗೆ ಬರ್ತಾ ಇದ್ರೆ, ಇವತ್ತೇನೋ ಆಚಾರ ಬಂದರು ಪಾದ ತೊಳೆದ್ರು, ನಾಳೆನೋ ಬಂದರೆ ಹಾ ಬನ್ನಿ ಆಚಾರ್ಯ, ಆ ಪಾದ ಅಲ್ಲೇ ಇರ್ತದೆ ಬನ್ನಿ ಆಚಾರ್ಯ. ಮರುದಿವಸವೂ ಬಂದರೆ ಹಾ ಬರ್ತಿದ್ದೀರಾ, ದಾರಿಯಲ್ಲಿದ್ದೀರಾ, ಬನ್ನಿ ಪರವಾಗಿಲ್ಲ ಅಂತ. ನೆಕ್ಸ್ಟ್ ಡೇ ಬರ್ತೀನಿ ಮತ್ತೆ ಅಂತಂದರೆ ಬನ್ನಿ ಆಚಾರ್ಯ, ಸ್ವಲ್ಪ ಹೊರಗೆ ಹೋಗೋದಿತ್ತು ಬನ್ನಿ ಅಂತಂದು. ಅದರ ನೆಕ್ಸ್ಟ್ ಡೇ, ಇಲ್ಲ ಆಚಾರ್ಯ ಮನೆಯಲ್ಲಿ ಇಲ್ಲ ಅಂತ, ಮನೆಯಲ್ಲಿ ಇನ್ನೂ ಸ್ನಾನನೂ ಆಗಿರೋದಿಲ್ಲ, ಇಲ್ಲ ನಾವು ಮನೆಯಲ್ಲಿಲ್ಲ ಅಂತ. ಹೀಗೆ ಅತಿ ಪರಿಚಯಾತ್ ಅವಜ್ಞ ಅವಜ್ಞ ಬೆಳೀತದೆ, ಸಂತತ ಗಮನಾತ್ ಅನಾದರೋ ಭವತಿ, ಬಹಳ ಬಾರಿ ಬರೋದ್ರಿಂದ ಅನಾದರವೂ ಬೆಳೀತದೆ. ಯಾಕೆ ಅಂದರೆ, ಮಲಯೇ ಭಿಲ್ಲ ಪುರಂದ್ರಿ ಚಂದನ ತರು ಕಾಷ್ಟವಿಂದನಂ ಕುರುತೆ. ಗಂಧದ ಕಾಡಿನಲ್ಲಿರುವ ಹೆಣ್ಣು ಮಕ್ಕಳು ತಾವು ಏನಾದರೂ ಉರಿಸಬೇಕು ಅಂದರೆ ಆ ಗಂಧದ ಕಟ್ಟಿಗೆಯನ್ನೇ ಉರಿಸ್ತಾರೆ, ಜಾಲಿ ಕಟ್ಟಿಗೆಯನ್ನು ಉರಿಸೋದೇ ಇಲ್ಲ. ಯಾಕಂದರೆ ಅದರ ಮೇಲೆ ಅವಜ್ಞೆ ಇರ್ತದೆ, ಅನಾದರ ಇರ್ತದೆ. ಅದಕ್ಕಾಗಿ ನಾವು ಬರುವುದಾಗಲಿ ನಾವು ಹೋಗುವುದಾಗಲಿ ಕೇವಲ ನೀವು ಬರ್ರಿ ಅಂತಾನೆ ಇರಬೇಕು, ನಾವು ಬರ್ತೇವೆ ಅಂತಾನೆ ಇರಬೇಕು. ಯಾವಾಗಾದರೂ ಒಮ್ಮೊಮ್ಮೆ ಬಂದರೆ ಈ ರೀತಿಯಾದ ಮರ್ಯಾದೆ ದೊರಕ್ತದೆ. ಈ ನಿಟ್ಟಿನಲ್ಲಿ ಭಗವಂತನಿಗೆ ಏನು ಪ್ರಾರ್ಥನೆ ಮಾಡಿದರೂ ಕೂಡ ಭಗವಂತ ಅದನ್ನು ನಮ್ಮಿಂದ ಬೇಜಾರು ಪಟ್ಟುಕೊಂಡು ಯಾವುದನ್ನೂ ತಗೊಳ್ಳೋದಿಲ್ಲ, ಸಂತೋಷದಿಂದ ತಗೊಳ್ತಾನೆ. ಯಾಕಂದರೆ ನಾವು ಮಾಡೋದು ಯಾವತ್ತೋ ಒಮ್ಮೆ ನಾಮಸ್ಮರಣೀಯವನು. ಹೀಗಾಗಿ ಶುಕ್ರವಾರ ಬರೋದು, ಪ್ರತಿ ದಿವಸದಲ್ಲಿ ಶುಕ್ರವಾರ, ಪ್ರತಿ ವಾರದಲ್ಲಿ ಶುಕ್ರವಾರ ಬಂದರೂ ಕೂಡ ನಾವು ಅದಕ್ಕೆ ಪ್ರೀತಿಯನ್ನು ತುಂಬೋದು, ಭಕ್ತಿಯನ್ನು ತುಂಬೋದು ಶ್ರಾವಣದ ಶುಕ್ರವಾರದಲ್ಲಿ ಮಾತ್ರ. ಅದಕ್ಕಾಗಿ ಲಕ್ಷ್ಮೀದೇವಿ ಆ 4 ದಿನಗಳಲ್ಲಿ ಬರ್ತೇನೆ ಅಂತ ಹೇಳ್ತಾಳೆ. ಈ ನಿಟ್ಟಿನಲ್ಲಿ ಭಗವಂತನ ಮುಂದೆ ಎಲ್ಲವನ್ನ ಇಟ್ಟಾಗ ಸ್ವೀಕಾರ ಮಾಡ್ತಾನೇನು ಅಂತಂದರೆ, ಅದಕ್ಕೆ ಗುರುಗಳಂತಾರಂತೆ ಆ ಶಿಷ್ಯನಿಗೆ, ಕೆಲವೊಂದು ದಿವಸ ಆಗಲಿ ಇದಕ್ಕೆ ಉತ್ತರವನ್ನು ಕೊಡ್ತೇನೆ ಅಂತಂತಾರಂತೆ. ಕೆಲವೊಂದು ದಿವಸ ಕಳೀತು, ಗುರುಗಳು ಪರೀಕ್ಷೆಯನ್ನು ಏರ್ಪಡಿಸಿದ್ರಂತೆ. ಪರೀಕ್ಷೆ ಏರ್ಪಡಿಸಿದಾಗ ಗುರುಗಳ ಹತ್ತಿರ ಶಿಷ್ಯ ಬಂದ, ಪರೀಕ್ಷೆಗೆ ತಯಾರಾಗಿದ್ದೇನೆ ಅಂತಂದ. ಎಲ್ಲವನ್ನು ಓದಿಕೊಂಡಿದ್ದೀ? ಹಾ, ಎಲ್ಲವನ್ನು ಓದಿಕೊಂಡಿದ್ದೀನಿ. ಹಾಗಾದರೆ ನಾನು ಕೇಳುವ ಪ್ರಶ್ನೆಗೆ ಉತ್ತರವನ್ನು ಹೇಳು. ಏನು ಪ್ರಶ್ನೆಯನ್ನು ಗುರುಗಳು ಕೇಳ್ತಾರೋ ಎಲ್ಲದಕ್ಕೂ ಉತ್ತರವನ್ನು ಕೊಡ್ತಾ ಹೋದ. ಆಗ ಗುರುಗಳು ಕೇಳಿದ್ರಂತೆ, ನೀನು ಓದಿದ್ದೀಯಾ? ಹಾ ಓದಿದ್ದೇನೆ. ಎಲ್ಲಿ ಓದಿದ್ದೀಯಾ? ಪುಸ್ತಕದಿಂದ ಓದಿದ್ದೇನೆ. ಹಾಗಾದರೆ ಎಲ್ಲವೂ ನಿನ್ನ ತಲೆಯಲ್ಲಿದೆಯಾ? ಇದೆ. ಹಾಗಾದರೆ ನಿನ್ನ ತಲೆಯಲ್ಲಿ ಎಲ್ಲ ಅಕ್ಷರಗಳು ಇವೆ ಅಂದರೆ ಪುಸ್ತಕದಲ್ಲಿ ಇರಬಾರದು, ಪುಸ್ತಕದಲ್ಲಿ ಇದೆ ಅಂತಂದರೆ ನಿನ್ನ ತಲೆಯಲ್ಲಿ ಉಳಿಬಾರದು. ಹಾಗೆ ದೇವರ ಮುಂದೆ ಇಟ್ಟಿರುವಂತಹ ನೈವೇದ್ಯ ಸ್ಥೂಲ ರೂಪವಾಗಿ ಪುಸ್ತಕದಲ್ಲಿ ಅಕ್ಷರಗಳು ಇರುವಂತೆ ಅನ್ನ ಪಾಯಸ ಕೋಸಂಬರಿ ಏನು ಮಾಡಿರ್ತಿರೋದು ಹಾಗೇ ಇರ್ತದೆ. ಸೂಕ್ಷ್ಮ ರೂಪದಲ್ಲಿ ನಿನ್ನ ತಲೆಗೆ ಬಂದಂತೆ ಹಾಗೆ ಸೂಕ್ಷ್ಮ ರೂಪದಿಂದ ಭಗವಂತ ಅವುಗಳನ್ನು ಸ್ವೀಕಾರ ಮಾಡ್ತಾನೆ. ಊರು ತನಗೊಂದಿಲ್ಲ ಹೊತ್ತ ಶರೀರಗಳ ಮಿತಿ ಇಲ್ಲ, ತಾ ಸಂಚಾರಿಸದ ಸ್ಥಳವಿಲ್ಲ, ಕಲಿಯದ ಭಾಷೆ ಮತ್ತಿಲ್ಲ, ಬೇರೆ ಹೊಸತೊಂದಿಲ್ಲ, ಉಣ್ಣದ ಸಾರ ವಸ್ತುಗಳಿಲ್ಲ. ಭಗವಂತ ತಿನ್ನದೇ ಇರುವಂತಹ ವಸ್ತುಗಳೇ ಭಗವಂತನಿಗೆ ಇಲ್ಲ, ಎಲ್ಲವನ್ನ ತಾನು ಸ್ವೀಕಾರ ಮಾಡ್ತಾನೆ. ಅದಕ್ಕಾಗಿ ಸ್ವೀಕಾರ ಮಾಡಿದ ಮೇಲೆ ಬಾಳೆಎಲೆ ಅಂತದಂತೆ, ಯಾವುದೇ ಕಾರ್ಯಕ್ರಮವಾಗಬೇಕಾದರೂ ನಾನು ಬೇಕು, ನಾನು ಶ್ರೇಷ್ಠ ಅಂತ ಬಾಳೆಎಲೆ ಒದರ್ತದಂತೆ. ಯಾಕಂದರೆ ಯಾರ ಮನೆಯಲ್ಲಿ ಏನೇ ಮಾಡಿದರೂ ಬಾಳೆಎಲೆ ಊಟ ಅಂತಂದ್ರೇ ಆನಂದವಾಗ್ತದೆ. ನಾನು ಶ್ರೇಷ್ಠ, ಎಲ್ಲ ಮಂಗಲ ಕಾರ್ಯಗಳಲ್ಲಿ ನನ್ನನ್ನು ಬಳಸ್ತಾರೆ, ನಾನು ಶ್ರೇಷ್ಠ ಅಂತ ಬಾಳೆಎಲೆ ಹೊಗಳ್ಕೊಳ್ತದಂತೆ. ಪಕ್ಕದಲ್ಲಿರುವ ವಿಳೆದೆಲೆಗೆ ಅದು ಆಗೋದಿಲ್ವಂತೆ. ಯಾಕಂದರೆ ಯಾರಾದರೂ ಒಬ್ಬರನ್ನ ಹೊಗಳಿಬಿಟ್ರೆ ಮುಗದೇ ಹೋಯ್ತು, ನಮ್ಮ ಬಾಯಿಗೆ ಇವ ಇಮಿಡಿಯೇಟಾಗಿ ಕೆಲಸ ಕೊಡ್ತೇವೆ. ಏನ್ರಿ ಆ ಹುಡುಗನ ನೋಡಿ ಬಂದೀವಿ, ನೋಡ್ಲಿಕ್ಕೆ ಹ್ಯಾಂಡ್ಸಮ್ ಇದ್ದಾನ, ಚಲೋ ಸಂಬಳ ಗಿಂಬಳ ಇಲ್ಲ, ಅದ ಹೆಂಗ್ರಿ ಹುಡುಗ? ಏಯ್ಲ್ರಿ, ಮನೆತನ ಭಾಳ ಚಲೋ ಅದ, ಆದ್ರ ಹುಡುಗನ ಏಜ್ ಏನು ಅಷ್ಟು ಗೊತ್ತಿಲ್ಲ, ಆದರೂ ಇಷ್ಟ ಅಂದ್ಬಿಟ್ರೆ ಮುಗಿದೈತೆ. ಆದರೆ ಅಂದರೆ ಬಂದರೆ ಕೆಲಸ ಕೆಡ್ತು ಅಂತಾನೆ ಅರ್ಥ. ಹಾಗೆ ಎಲ್ಲವನ್ನ ನೋಡಿಕೊಳ್ಳುವಂತಹ ಬಾಳೆ ಎಲೆ ಅಂತದಂತೆ,
ನಾನು ಶ್ರೇಷ್ಠ ಅಂದಾಗ ವಿಳೆದೆಲೆ ಅಂತದೆ ನೀನೇನೋ ಶ್ರೇಷ್ಠ ನಾನು ಶ್ರೇಷ್ಠ ಅಂತ. ಯಾಕೆ ಅಂದರೆ ನಿನ್ನನ್ನು ಊಟ ಆದ ಮೇಲೆ ತಿಪ್ಪಿಗೆ ಎಸೀತಾರೆ, ನೀನೇನು ಶ್ರೇಷ್ಠ ಅಂತ ಕೇಳ್ತಾರೆ. ವಿಳೆದೆಲೆ ಅಂದಾಕ್ಷಣದಲ್ಲಿ ಕರಿಬೇವು ಹೇಳ್ತದಂತೆ, ನೀನೇನೋ ಶ್ರೇಷ್ಠ, ಅದನ್ನು ತಿಪ್ಪೆಗಾದರೂ ಎಸೀತಾರೋ, ನಾನು ಆರೋಗ್ಯ ಕೊಡ್ತೇನೆ ಎಲ್ಲರಿಗೂ, ನಾನು ಶ್ರೇಷ್ಠ ಅಂತ. ನೀನು ಯಾಕೆ ಶ್ರೇಷ್ಠ ಅಲ್ಲ ಅಂದರೆ ನಿನ್ನನ್ನು ಅಗದು ಅಗದು ದಾರಿಯಲ್ಲೆಲ್ಲ ಉಗುಳ್ತಾ ಹೋಗ್ತಾರೆ, ನೀನೇನು ಶ್ರೇಷ್ಠ ಅಂತ ವಿಳೆದೆಲೆಗೆ ಬೈತದಂತೆ. ಕರಿಬೇವನ್ನು ನೋಡಿ ವಿಳೆದೆಲೆ ಅಂತದಂತೆ, ನೀನು ಶ್ರೇಷ್ಠ ಅಲ್ಲೋ, ನೀನು ಒಗ್ಗರಣೆಗಷ್ಟೇ ಬರ್ತೀಯ, ಮತ್ತೆ ಎಲೆಗೆ ಬಂದ ತಕ್ಷಣ ನಿನ್ನನ್ನು ಎತ್ತಿ ಪಕ್ಕಕ್ಕಿಟ್ಟು ಬಿಡ್ತಾರೆ, ನಿನ್ನನ್ನು ಯಾರೂ ನೋಡೋದಿಲ್ಲ, ನೀನು ಶ್ರೇಷ್ಠ ಅಲ್ಲ ಅಂತ. ಇವೆಲ್ಲದರ ಜಗಳದಲ್ಲಿ ಒಂದು ಎಲೆ ಹಾಗೇ ಕುಳಿತಿತ್ತಂತೆ. ಬಂದಂತಹ ವ್ಯಕ್ತಿ ಆ ಎಲೆಯನ್ನು ಎತ್ತಿದ, ಭಗವಂತನ ಪಾದಕ್ಕೆ ಇಟ್ಟ, ಆ ಎಲೆಯೇ ತುಳಸಿ ಅಂತ ಕರೆಸಿಕೊಳ್ಳುತ್ತದೆ. ಅಹಂಕಾರವನ್ನು ನಾವು ಬಿಟ್ಟು ಮೆರೆದಾಗ ಭಗವಂತನ ಪಾದದಲ್ಲಿ ನಾವು ಗಟ್ಟಿಯಾಗಿ ನಿಲ್ತೇವೆ. ಅಹಂಕಾರದಿಂದ ನಾವು ಬದುಕಿದ್ದೇ ಆದರೆ ಎಲ್ಲರೂ ನಮ್ಮನ್ನು ಎತ್ತಿ ಇಡ್ತಾರೆ, ದಾರಿಯಲ್ಲಿ ಉಗುಳ್ತಾರೆ, ತಿಪ್ಪೆಯಲ್ಲಿ ಹಾಕ್ತಾರೆ. ಅದಕ್ಕಾಗಿ ಅಹಂಕಾರವನ್ನು ಬಿಟ್ಟು ನಡೆಯಬೇಕು. ನೋಡಿ, ಇಷ್ಟೆಲ್ಲ ಎಲೆಗಳಿದ್ದರೂ ಕೂಡ ಭಗವಂತ ಹೇಳುವ ಮಾತು, ತುಳಸಿ ಇಲ್ಲದ ಪೂಜೆ ಹರಿವಲ್ಲನು ಹರಿಕೊಳ್ಳನು. ತುಳಸಿಯನ್ನು ಕೊಡದೇ ಇದ್ದರೆ ಯಾವ ಪೂಜೆಯನ್ನು ಕೂಡ ನಾನು ಸ್ವೀಕಾರ ಮಾಡೋದಿಲ್ಲ ಅಂತಂತಾನೆ ಭಗವಂತ. ಅದಕ್ಕಾಗಿ ನಾವು ತುಳಸಿ ಆಗಬೇಕು. ಹಂತ ಹಂತದಲ್ಲಿ ಪಾಪಾನಿಯಾನಿ ರವಿಸೂನು ಪಟಸ್ಥಿತಾನಿ ಗೋ ಬ್ರಹ್ಮ ಬಾಲ ಪಿತೃ ಮಾತೃ ವಧಾಧಿಕಾನಿ ನಶ್ಯಂತಿ ತಾನಿ ತುಳಸಿ ವನದರ್ಶನೇನ ಗೋಕೋಟಿದಾನ ಸದೃಶಂ ಫಲಮಾಪ್ನುವಂತಿ ಅಂತ ಹೇಳ್ತಾರೆ. ಮನೆಯ ಮುಂದ್ಗಡೆ ತುಳಸಿ ಇರಬೇಕು. ಈಗಿನ ಕಾಲದಲ್ಲಿ ಮನೆಯ ಮುಂದ್ಗಡೆ ಬಾಗಿಲಿರೋದೇ ಅಪರೂಪ ಆಗಿಬಿಟ್ಟಿದೆ. ಜಾಗನೇ ಇರೋದಿಲ್ಲ ಬಾಗಿಲು ಹಚ್ಚಕ್ಕೆ, ಇನ್ನು ತುಳಸಿಯೆಲ್ಲ ಹಚ್ಚಬೇಕು ನಾವು. ಹೀಗಾಗಿ ತುಳಸಿಯನ್ನು ನಿತ್ಯ ದರ್ಶನ ಮಾಡಿದರೆ, ಮಾತೃಹತ್ಯೆಯನ್ನು ಮಾಡಿದರೆ, ಪಿತೃಹತ್ಯೆಯನ್ನು ಮಾಡಿದರೆ, ಬ್ರಾಹ್ಮಣರ ಹತ್ಯೆಯನ್ನು ಮಾಡಿದರೆ, ಶಿಶು ಹತ್ಯೆಯನ್ನು ಮಾಡಿದಂತಹ ಎಲ್ಲ ಪಾಪಗಳ ನಿವಾರಣೆ ಆಗ್ತದೆ. ಇದ್ಯಾವುದೂ ನಾವು ಮಾಡೇ ಇಲ್ಲ ಅಂತ ಅನ್ನಬಾರದು. ನಾವು ಆಡ್ಕೊಳ್ತಾ ಇರ್ತೇವಲ್ಲ, ಅವುಗಳು ಹತ್ಯೆ ಮಾಡಿದಂತೇನೆ ಸರಿ, ಇನ್ನೊಬ್ಬರನ್ನು ಆಡ್ಕೊಳ್ತೇವಲ್ಲ. ಬಾಯಿಗೆ ಕೆಲಸ ಕೊಡೋದು ಇನ್ನೊಬ್ಬರಿಗೆ ಆಡ್ಕೊಳ್ಳಿಕ್ಕೆ ಮಾತ್ರ, ಅದನ್ನು ಬಿಟ್ಟರೆ ನಾವು ಬಾಯಿಗೆ ಮತ್ತೆ ದೇವರ ಸ್ತೋತ್ರಕ್ಕೆ ಕೆಲಸ ಕೊಡೋದೇ ಇಲ್ಲ. ನೋಡ್ರಿ, ಇನ್ನೊಬ್ಬರನ್ನ ಆಡ್ಕೊಳ್ಬೇಕಾದ್ರೆ ಎಷ್ಟು ನಿಧಾನವಾಗಿ ಹೇಳ್ತೀವಿ, ಕೇಳಿಸ್ತಿಲ್ಲ ನಿಮಗೆ, ಆಕೆ ಹಂಗಿದ್ದಾಳ ಗೊತ್ತು, ನಿಧಾನವಾಗಿ ಹೇಳ್ತೀವಿ. ಅದೇ ಲಕ್ಷ್ಮೀ ಶೋಭಾನ ಹೇಳಿ ಅಂದ್ರೆ ಒಂದು ಕೈಯಿಂದ ಭೈವನಿವಾಳಿ ಮತ್ತೊಂದು ಕೈಯಿಂದ ಕೃಷ್ಣಾರ್ಪಣ, ಲಕ್ಷ್ಮೀದೇವಿಗೂ ಗಾಬರಿ ಆಗ್ತದೆ. ಇದನ್ನ ವಾದಿರಾಜರು ಯಾವ ಭಾಷೆಯಲ್ಲಿ ಬರೆದಿದ್ದಾರೆ ಅಂತ ಗಾಬರಿ ಆಗ್ತದೆ ಅವಳು. ಆ ನಿಟ್ಟಿನಲ್ಲಿ ನಾವು ಮುಗಿಸೋದ್ರಲ್ಲಿರ್ತೇವೆ. ಪೂಜೆ ಮುಗಿಸ್ಬಿಡ್ತೀನಿ, ಸ್ತೋತ್ರ ಮುಗಿಸ್ಬಿಡ್ತೀನಿ, ಲಕ್ಷ್ಮೀ ಶೋಭನ ಅಂದು ಮುಗಿಸ್ಬಿಡ್ತೀನಿ. ಮುಗಿಸಿ ಬಿಡೋದಲ್ಲ ಅದು, ಮುಗಿಸಿದ ಮೇಲೆ ಬಿಡೋದು ಅಲ್ಲ, ಯಾವಾಗಲೂ ರನ್ನಿಂಗಲ್ಲಿ ಇರಬೇಕು ಅದೆಲ್ಲ ಬಾಯಿಯಲ್ಲಿ. ಎಷ್ಟು ನಾಮಸ್ಮರಣೆಯನ್ನು ನಾವು ಬಾಯಿಯಲ್ಲಿ ಮಾಡ್ತಾ ಇರ್ತೇವೆ, ಅಷ್ಟು ಭಗವಂತ ನಮ್ಮ ನಾಲಿಗೆ ಮೇಲೆ ಬಂದು ಕುಳಿತುಕೊಳ್ತಾನಂತೆ. ಅದಕ್ಕಾಗಿ ಅನೇಕ ಬಾರಿ ಕಥೆಯನ್ನು ಹೇಳ್ತಾ ಇರ್ತೇನೆ, ನಾಮಸ್ಮರಣೆಗೆ ಇರುವಂತಹ ಮಹತ್ವ. ರಾಮಚಂದ್ರ ದೇವ ಎಲ್ಲ ರೀತಿಯಾದಂತಹ ಕಪಿಗಳನ್ನು ಕೂಡಿಕೊಂಡು ಸಮುದ್ರಕ್ಕೆ ಸೇತುವೆಯನ್ನು ಕಟ್ತಾ ಇದ್ದಂತೆ. ಕಟ್ಟಬೇಕಾದ್ರೆ ಎಲ್ಲರೂ ಕೂಡ ಶ್ರೀರಾಮ್ ಅಂತ ಬರಿಬೇಕು, ಸೇತುವೆಗೆ ಕಲ್ಲನ್ನು ಸೇರಿಸಬೇಕು. ರಾಮಚಂದ್ರ ಯೋಚನೆ ಮಾಡಿದ, ಇವೆಲ್ಲ ಕಪಿಗಳು ಚಿಕ್ಕ ಚಿಕ್ಕ ಕಲ್ಲುಗಳನ್ನು ಇಡ್ತಾ ಇದ್ದಾರೆ, ನಾನೇ ದೊಡ್ಡ ಕಲ್ಲಿಡಬೇಕು ಅಂತ ದೊಡ್ಡದಾದ ಒಂದು ಬಂಡೆಗಲ್ಲನ್ನು ಸಮುದ್ರಕ್ಕೆ ಎಸೆದು ಬಿಡ್ತಾನಂತೆ. ಎಸೆದಾಗ ಸಮುದ್ರದಲ್ಲಿ ಬಂಡೆಗಲ್ಲು ಏನಾಗಬೇಕು, ಮುಳುಗಿ ಹೋಗಬೇಕು. ನೀರಿನಲ್ಲಿ ಕಲ್ಲು ಹೋಗಿದ್ರೆ ಮುಳುಗಿ ಹೋಗ್ತದೆ, ಮುಳುಗಿ ಹೋಗಬೇಕು. ಆದರೆ ಅದು ತೇಲ್ತಾ ಇದೆ. ತೇಲಿದ ಕ್ಷಣ ಎಲ್ಲರೂ ವಿಚಾರ ಮಾಡಿದರು, ತೇಲ್ತಾ ಇದೆ, ಇದು ರಾಮನ ಪರಾಕ್ರಮ ನಿಜವಾಗಿಯೂ ಅಂತ ಎಲ್ಲರೂ ಹೊಗಳಿದರು. ಆದರೆ ಪಕ್ಕದ ದೇಶದಲ್ಲಿರುವ ಮಂಡೋದರಿ ಇದನ್ನು ಒಪ್ಪಲಿಲ್ವಂತೆ. ಪಕ್ಕದ ಮನೆಯಲ್ಲಿ ಪಲ್ಸರ್ ಇದ್ದು ನಮ್ಮ ಮನೆಯಲ್ಲಿ ಏನಾದರೂ ಚಿಕ್ಕದಾಗಿ ಆಕ್ಟಿವ್ ಇದ್ರೆ ಯಾರಾದರೂ ಒಪ್ತಾರ? ಗಂಡನಿಗೆ ಕಿರಿಕಿರಿ ಕೊಟ್ಟರೂ ಚಿಂತೆ ಇಲ್ಲ, ಪಲ್ಸರ್ ಗಂಡ ಹೇಳ್ತಾನೆ ನನಗೆ ಹೊಡಿಯಕ್ಕೆ ಬರಲ್ವೇ, ಗೇರ್ ಇಲ್ಲದೆ ಇರೋ ಗಾಡಿ, ನಾನು ಗೇರಿರೋ ಗಾಡಿ ನಂಗೆ ಹೊರೆ, ನೀವು ಮುಂದೆ ಕೊಡ್ರಿ, ಹಿಂದೆ ಕೂತ್ ನಾನು ಗೇರ್ ಆಗ್ತಾ ಇರ್ತೀನಿ, ನೀವು ಹೊಡೀರಿ ಅಂತ ಗಂಡ ಬೆಳೆತೇವೆ. ಅಷ್ಟರ ಮಟ್ಟಿಗೆ ನಾವು ಇನ್ನೊಬ್ಬರನ್ನು ನೋಡಿ ಜೀವನವನ್ನು ಸಾಗಿಸ್ತೇವೆ. ಮಂಡೋದರಿ ಹಾಗೆ ಮಾಡಿದ್ಲು, ರಾವಣನ ಹತ್ತಿರ ಹೋದ್ಲು, ನಿಮ್ಮದು ಒಂದು ಜನ್ಮ ಏನ್ರಿ ಅಂತ ಕೇಳಿದ್ಲು. ನೋಡಿ, ಶ್ರೀರಾಮಚಂದ್ರ ಆ ಎತ್ತಿ ಬಂಡೆಗಲ್ಲನ್ನು ಸಮುದ್ರಕ್ಕೆ ಎಸೆದ್ರೆ ಅದು ತೇಲ್ತಾ ಇದೆ, ನೀವು ಹೋಗಿ ತೇಲಿಸ್ರಿ, ಇಲ್ಲ ನಿಮ್ಮ ಹತ್ರ ಇದು ಜ್ಞಾನ ಇಲ್ಲ, ಬುದ್ಧಿ ಇಲ್ಲ, ಗೊತ್ತಿದೆ ನನಗೆ, ತೇಲ್ಸಕ್ಕಂತೂ ಆಗೋದಿಲ್ಲ, ಹೋಗಿ ರಾಮನಿಗೆ ಶರಣಾಗತರಾಗ್ರಿ ಅನ್ನುವ ಮಾತನ್ನು ಮಂಡೋದರಿ ಹೇಳ್ತಾಳೆ. ನೋಡಿ, ಗಂಡಂದರನ್ನು ಧರ್ಮದ ಎಡೆಗೆ ತಂದುಕೊಳ್ಳುವ ಕೆಲಸ ಸ್ತ್ರೀಯರಲ್ಲಿ ಇರ್ತದಂತೆ. ಹೇಗೆ ಅಂದರೆ, ಸ್ತ್ರೀ ಏನು ಹೇಳಿದ್ರು ಪಾಪ ಗಂಡ ಆದವನು ಕೇಳೇ ಕೇಳ್ತಾನೆ. ಒಂದೇ ಒಂದು ಮಾತು ಗಂಡ ಸುಳ್ಳು ಹೇಳೋದು ಮದುವೆಯಲ್ಲಿ, ಕರೆದುಕೊಂಡು ಹೋಗಿ ಹಗಲೊತ್ತಿನಲ್ಲಿ ನಕ್ಷತ್ರವನ್ನು ತೋರಿಸ್ತಾನೆ ಪಾಪ, ಇದು ನಕ್ಷತ್ರ ಅಂತ ತೋರಿಸ್ತಾನೆ ಪಾಪ. ಇವರು ಹೌದು ತೋರಿಸಿದ ತಕ್ಷಣ ಏನು ಮಾಡ್ತಾರೆ, ಅದು ಒಂದು ಸುಳ್ಳು ಹೇಳಿ ಒಳಗಡೆ ಬಂದ ಕ್ಷಣದಲ್ಲೇನೆ ನೆಕ್ಸ್ಟ್ ಸ್ಟೆಪ್ ಏನು ಅಂದರೆ ಸಪ್ತಪದಿ ಅಂತ.
ನೀನ್ ಸುಳ್ಳು ಹೇಳಿದ್ದೀಯಲ್ಲ, ಅದಕ್ಕಾಗಿ ಇವತ್ತಿನಿಂದ ನನ್ನ ಕಾಲ ಕೆಳಗಡೆ ನೀನು ಇರಬೇಕು ಅಂತ. ಇವರು ಮೇಲ್ಗಡೆನೆ ಇರ್ತಾರೆ, ಅವನು ಹೆಬ್ಬಟ್ಟಿನಿಂದ ಹೆಜ್ಜೆ 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 ಇಡಿಸ್ತಾನೆ ಇರ್ತಾನೆ. ಹೀಗೆ ಆ ನಿಟ್ಟಿನಲ್ಲಿ ಮಂಡೋದರಿ ಅವತ್ತು ರಾವಣನಿಗೆ ಹೇಳಿದಳು, ರಾಮನಿಗೆ ಶರಣಾಗತನಾಗಿ ಅಂತ. ರಾಮನಿಗೆ ಶರಣಾಗತನಾಗು ಅನ್ನುವ ಮಾತು ಹೇಳಿದ್ದಕ್ಕೆ ಮಂಡೋದರಿಗೇನ್ ಸಿಕ್ತು? ಭಗವಂತನ ಎಡೆಗೆ ಮಕ್ಕಳನ್ನ ಪತಿಯನ್ನ ಪ್ರೇರೇಪಣೆ ಮಾಡಿದರೆ ಅವರಿಗೇನು ಸಿಗುತ್ತದೆ ಅಂತಂದರೆ, ಅಹಲ್ಯ ದ್ರೌಪದಿ ಸೀತಾ ತಾರಾ ಮಂಡೋದರಿ ತಥಾ ದೈತ್ಯನ ಮಡದಿಯಾದರೂ ಕೂಡ ಪತಿವ್ರತ ಸ್ತ್ರೀಯರ ಮಧ್ಯದಲ್ಲಿ ಸ್ಥಾನವನ್ನು ಪಡೆದಳು. ತನ್ನ ಒಂದು ಪರಿವಾರವನ್ನು ದೇವರ ಅರ್ಚನೆಗೆ ಬಳಸಿದ್ದಕ್ಕಾಗಿ ರಾವಣ ಅಂತಾನೆ, ಅದೇನು ದೊಡ್ಡ ಮಹಾ ಕೆಲಸ, ಇದೇನು ನಾನು ಕೂಡ ನದಿಯಲ್ಲಿ ಸಮುದ್ರದಲ್ಲಿ ತೇಲಿಸ್ತೇನೆ ಅಂತಂದ ಮಂಡೋದರಿ ಅಂತಾಳೆ. ಇದು ಆಗದೆ ಇರೋ ಕೆಲಸ, ಅಡಿಕೆಗೆ ಹೋದ ಮಾನ ಆನೆ ಕೊಟ್ಟರೂ ಬಾರದು. ಹೋಗಿ ಪುರಜನರೆಲ್ಲ ಇರ್ತಾರೆ, ಎಲ್ಲ ಜನರ ಮುಂದೆ ನೀನೇನಾದರೂ ಬಂಡೆಗಲ್ಲನ್ನು ಎಸಿಬೇಕು, ಅದು ಮುಳುಗಬೇಕು. ನೀನೆಲ್ಲೂ ಹೊರಗಡೆ ಹೋಗೋದಿಲ್ಲ, ನೀನು ಆಫೀಸು ಮನೆ, ಆಫೀಸು ಮನೆ ಬಿಟ್ಟರೆ ನಿನಗೆ ಗೊತ್ತೇ ಇಲ್ಲ. ನನಗಾದರೆ ಭಜನಾ ಮಂಡಳಿಯಲ್ಲೂ ನಾನೇನೆ, ಚಾತುರ್ಮಾಸದಲ್ಲೂ ನಾನೇನೆ, ಅಧಿಕ ಮಾಸದಲ್ಲೂ ನಾನೇನೆ, ಎಲ್ಲ ಕಡೆ ನಾನೇ ಇರ್ತೇನೆ. ಏನ್ರಿ ನಿಮ್ಮ ಮನೆಯವರು ಕಲ್ಲು ಮುಳುಗಿಸ್ಬಿಟ್ರಂತೆ ಅಂತಂದರೆ ಮಾನ ಮರ್ಯಾದೆ ನಂದು ಹೋಗ್ತದೆ, ಅದಕ್ಕಾಗಿ ಬೇಡ ಈ ಕೆಲಸ ಅಂತ ರಾವಣನಿಗೆ ಹೇಳ್ತಾಳಂತ. ರಾವಣ ಅಂತಾನೆ, ಇದೇನೂ ಮಾತಾಡಬೇಡ, ಬಾ ನಾನು ತೇಲಿಸ್ತೇನೆ ಅಂತ ಕರೆದುಕೊಂಡು ಹೋದ. ಹೋದ ಕ್ಷಣ ದೊಡ್ಡ ಬಂಡೆಗಲ್ಲನ್ನು ಎತ್ತಿದ, ಸಮುದ್ರಕ್ಕೆ ಎಸೆದ. ದುಷ್ಟ ಎಸೆದ್ರೆ ಏನಾಗಬೇಕು, ಕಲ್ಲು ಮುಳುಗಿ ಹೋಗಬೇಕು, ಆದರೂ ಕೂಡ ಅದು ತೇಲ್ತಾ ಇದೆ. ಎಲ್ಲರೂ ಆನಂದಪಟ್ಟರು, ಎಲ್ಲ ಪುರಜನರು ಕೂಡ. ಯಾರು ರಾಮನಿಗೆ ಜೈಕಾರವನ್ನು ಹಾಕಬೇಕು ಅಂತ ಕೊಳತಿದ್ರೋ ಎಲ್ಲರೂ ಕೂಡ ರಾವಣನಿಗೆ ಜೈಕಾರವನ್ನು ಹಾಕ್ತಾ ಇದ್ರು. ನಮ್ಮ ರಾವಣ ರಾಮನಿಗಿಂತಲೂ ಏನು ಕಮ್ಮಿ ಇಲ್ಲ ಅಂತ ಹೊಗಳ್ತಾ ಇದ್ರು. ಮಂಡೋದರಿ ಇದನ್ನು ಒಪ್ಪಲಿಲ್ಲ, ನಮ್ಮ ದೇವರ ಸತ್ಯ ನಮಗೆ ಗೊತ್ತಿಲ್ಲೇನೋ ಅಂತ ತಿಳ್ಕೊಂಡವಳು. ಏನು ಮಾಡಿದ್ರಿ ನಿಜ ಹೇಳಿ ಅಂತ ಕೇಳ್ತಾಳೆ. ಆಗ ರಾವಣ ಅಂತಾನೆ, ಇಲ್ಲಿ ಬೇಡ, ಮನೆಗೆ ಹೋದ್ಮೇಲೆ ಹೇಳ್ತೀನಿ ಅಂತಾನೆ. ಮನೆಗೆ ಬಂದ, ಮನೆಗೆ ಬಂದ ಕ್ಷಣದಲ್ಲಿ ಪುರಜ ಅಂತಃಪುರದಲ್ಲಿ ಕೇಳ್ತಾ ಇದ್ದಾಳೆ ಮಂಡೋದರಿ, ನಿಜ ಹೇಳಿ, ಏನು ನೀನು ಯಾರ ಮುಂದೂ ಹೇಳೋದಿಲ್ಲ ಅಂದರೆ ನಾನು ಹೇಳ್ತೇನೆ ಅಂತಂತಾನೆ. ಯಾಕೆ ಅಂದರೆ ಹೆಂಗಸರ ಮುಂದೆ ಗುಟ್ಟು ಹೇಳಿದರೆ ಗಾಳಿಯಲ್ಲಿ ಕಸ್ತೂರಿ ಬಿಟ್ಟ ಹಾಗೆ ಅಂತ. ಫ್ಯಾನ್ ಹಚ್ಚಿ ಸೆಂಟ್ ಹೊಡೆದ್ರೆ ಏನಾಗಬೇಕು, ಮನೆ ತುಂಬ ಹರಡಬೇಕಲ್ಲ. ಸೊ ಹಾಗೆ ಹೆಂಗಸರ ಮುಂದೆ ಗುಟ್ಟು ಹೇಳಿದರೆ ಗಾಳಿಯಲ್ಲಿ ಕಸ್ತೂರಿ ಬಿಟ್ಟ ಹಾಗೆ ಅಂತ. ಈ ಕಥೆ ಆಗುವವರೆಗೂ ಬೈತೀನಿ, ಆಮೇಲೆ ಹೊಗಳ್ತೀನಿ. ಸೊ ಹೀಗಾಗಿ ಆ ನಿಟ್ಟಿನಲ್ಲಿ ನೀನು ಯಾರ ಮುಂದೂ ಹೇಳೋದಿಲ್ಲ, ಇಲ್ಲ ನಾನು ಯಾರಿಗೂ ಹೇಳೋದಿಲ್ಲ ಹೇಳಿ. ಅಲ್ಲ ಮದುವೆ ಬೇರೆ ಆಗಿದೆ ನಿಂದು, ಅತ್ತಂಗಂದ್ರ ಫೋನೇ ಭಾಳ ಇರ್ತದೆ, ಅವ್ರ ಮುಂದೆ ಹೇಳೋದಿಲ್ಲ ಅಂದರೆ ಹೇಳ್ತೀನಿ ಅಂತಾನೆ ರಾವಣ. ಸರಿ ಆಯಿತು ಹೇಳಿ, ಏನೂ ಇಲ್ಲ, ದೊಡ್ಡ ಬಂಡೆಗಲ್ಲನ್ನೇನೋ ಎತ್ತಿದೆ, ಆ ಶಕ್ತಿ ನನಗಿದೆ. ಆದರೆ ಸಮುದ್ರಕ್ಕೆ ಎಸೆಯುವಾಗ ಬಂಡೆಗಲ್ಲಿಗೆ ಒಂದು ಮಾತು ಹೇಳಿದೆ, ನೀನು ತೇಲದೆ ಹೋದರೆ ರಾಮನ ಆಣೆ ಅಂದೆ, ಅದಕ್ಕಾಗಿ ಅದು ತೇಲ್ತಾ ಇದೆ. ನೀನು ಯಾಕೋ, ನಿನ್ನ ಹಂಗೆ ಯಾಕೋ, ನಿನ್ನ ನಾಮದ ಬಲ ಒಂದಿದ್ದರೆ ಸಾಕು. ಭಗವಂತನ ನಾಮಸ್ಮರಣೆಯ ಬಲ ನಮ್ಮಲ್ಲಿ ಇದ್ದಾಗ ಆನಂದ ಆನಂದ ಭಗವತಿ ಪ್ರಸನ್ನೇ ಶ್ರೀನಿಕೇತನೆ, ಆ ಭಗವಂತನೇ ನಮ್ಮ ಮೇಲೆ ಪ್ರಸನ್ನನಾದಾಗ ಯಾರು ಬೇಕು. ಹಡೆದ ತಾಯಿ ತಂದೆ ನಮ್ಮಳು ಅಹಿತವ ಮಾಡಿದರೇನು, ಮಡದಿ ಮಕ್ಕಳು ಮನೆಯ ನೆಂಟರು ಮುನಿಸುಗುಟ್ಟಿದರೇನು, ಒಡನಾಡುವ ಗೆಳೆಯರು ನಮ್ಮಳು ವೈರವ ಬೆಳೆಸಿದರೇನು, ಕಡಲ ಶಯನ ಕರುಣಾನಿಧಿ ನಾಮವು ಒಡಲೊಳಗಿರು ಹರಿದಾಸರಿಗೆ ಯಾರು ಒಲಿದರೇನು, ನಮಗಿನ್ನಾರು ಮುನಿದರೇನು. ಯಾರೂ ನಮ್ಮ ಜೊತೆಗೆ ಬರುವವರಲ್ಲ, ನೀವೇನಾದರೂ ಕೆಲಸ ಮಾಡಿ ಕೊಟ್ರೆ, ನಿಮ್ಮಲ್ಲಿ ಅಧಿಕಾರ ಇದ್ದರೆ ಅಂತಸ್ತಿದ್ದರೆ ಎಲ್ಲವೂ ಇದ್ದಾಗ ಮಾತ್ರ ಜನ ನಿಮ್ಮನ್ನು ಗುರುತಿಸ್ತಾರೆ. ಆದರೆ ಒಂದನ್ನು ಎಲ್ಲವನ್ನ ಕಳೆದುಕೊಂಡು ಬಡವರಾಗಿ ನಿಂತಾಗ ಅದೇ ಜನರು ನಿಮ್ಮನ್ನು ಹೀಯಾಳಿಸ್ತಾರೆ. ಉಂಟಾದ ಕಾಲಕ್ಕೆ ನೆಂಟರು ಇಷ್ಟರು ಜಂಟಿಯಾಗಿ ಬಂದು ಬಾಗಿಲ ಕಾಯುವರು, ಉಂಟಾದ ತನ ತಪ್ಪಿ ಬಡತನ ಬಂದರೆ ಒಂಟೆಯಂತೆ ಗೋಣ ಮೇಲಕ್ಕೆತ್ತುವರು, ಕಾಡ ಬೆಳದಿಂಗಳು ಈ ಸಂಸಾರ ಕತ್ತಲೆ ಬೆಳದಿಂಗಳು. ಯಾರು ಜೊತೆಗೆ ಬರೋದು, ನಾವು ಆಡದೇ ಇರೋ ಮಾತುಗಳನ್ನೆಲ್ಲ ಆಡಿದ್ದಾರೆ ಅಂತ ಹೇಳುವವರು ಇರ್ತಾರೆ. ಹೀಗಾಗಿ ನಮ್ಮ ಜೊತೆಗೆ ಬರುವುದು ಯಾವುದು ಅಂದರೆ ಭಗವಂತನ ನಾಮ ಅನ್ನುವುದು ಒಂದೇ ನಮ್ಮ ಜೊತೆಗೆ ಬರುವುದು. ಅನಾದಿ ಕಾಲದ ಋಣಾನುಬಂಧ ಮನ ನಿನ್ನಲ್ಲಿ ನಿಲ್ಲಿಸೋ ಮಾಧವ ಅಂತ. ಅದಕ್ಕಾಗಿ ಭಗವಂತನ ನಾಮಸ್ಮರಣೆ ಸದಾ ಕಾಲದಲ್ಲಿ ನಮ್ಮ ಬಾಯಿಯಲ್ಲಿರಬೇಕು. ಎಷ್ಟು ನಾಮಸ್ಮರಣೆಯನ್ನು ಮಾಡಬೇಕು ಅಂದರೆ ಲಕ್ಷ್ಮೀದೇವಿಯೂ ಕೂಡ ಅಷ್ಟು ನಾಮಸ್ಮರಣೆ ಮಾಡಿರಬಾರ್ದಂತೆ, ಅಷ್ಟು ನಾಮಸ್ಮರಣೆ ಮಾಡ್ತಾ ಇರಬೇಕು. ಅದು ಸಾಧ್ಯ ಇದೆಯೇನು ಅಂದರೆ ಸರ್ವಥಾ ಸಾಧ್ಯ ಇಲ್ಲ. ಯಾಕೆ ಅಂದರೆ ಲಕ್ಷ್ಮೀದೇವಿ ದೇಶತ ಕಾಲತಶ್ಚೈವ ಸಮವ್ಯಾಪ್ತ ಚತೇನಯ ತಥಾಪ್ಯನುಗುಣ ವಿಷ್ಣು ಸಾಲಕ್ಷ್ಮೀರ್ಮೇ ಪ್ರಸೀದತು. ಎಲ್ಲೆಲ್ಲಿ ಭಗವಂತ ಅವತಾರ ಮಾಡ್ತಾನೆ, ಯಾವ ಯಾವ ದೇಶದಲ್ಲಿ, ಯಾವ ಯಾವ ಕಾಲಗಳಲ್ಲಿ ಭಗವಂತ ಅವತಾರ ಮಾಡ್ತಾನೋ ಆ ಎಲ್ಲ ಸಂದರ್ಭದಲ್ಲಿಯೂ ಕೂಡ
ಲಕ್ಷ್ಮೀದೇವಿ ಹಿಂದೆ ಬಂದು ಅವತಾರವನ್ನು ಮಾಡ್ತಾಳಂತೆ. ಅದಕ್ಕಾಗಿ ನೋಡಿ, ಭಗವಂತನನ್ನ ಧಿಕ್ಕಾರ ಮಾಡಿ ಲಕ್ಷ್ಮೀದೇವಿ ಕೊಲ್ಲಾಪುರಕ್ಕೆ ಹೋಗ್ಬಿಟ್ಲು ಪಾಪ. ಭಗವಂತ ಏನ್ ಮಾಡ್ಬೇಕು, ಹೆಂಡತಿನೇ ಇಲ್ಲ ಅಂದ್ಮೇಲೆ ಮನೆಯಲ್ಲಿ ಏನ್ ಮಾಡ್ಲಿ ಅಂತ ತಾನು ವೆಂಕಟಗಿರಿಗೆ ನಾರಾಯಣಗಿರಿಗೆ ಬಂದು ತಾನು ತಪಸ್ಸನ್ನ ಮಾಡಿದ. ಜಗತ್ತಿನ ತಮಸ್ಸನ್ನ ಕಳೆಯುವ ಭಗವಂತನ ಭಗವಂತ ತಪಸ್ಸನ್ನ ಮಾಡ್ತಾ ಇದ್ದಾನೆ. ಆಗ ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಭಗವಂತ ಎಲ್ಲಿದ್ದಾನೆ ವೈಕುಂಠವನ್ನ ಬಿಟ್ಟು ಅಂತ. ಆಗ ಲಕ್ಷ್ಮೀದೇವಿ ಕರವೀರಪುರದಿಂದ ವೈಕುಂಠಕ್ಕೆ ಬಂದಳು, ತನ್ನ ಗಂಡ ಕಾಣಿಸ್ಲೇ ಇಲ್ಲ. ಬ್ರಹ್ಮದೇವರನ್ನ ಕರುವನ್ನಾಗಿ ಆಕಳನ್ನಾಗಿ ಮಾಡಿ ಆ ಚೇಳರಾಜನ ಆಸ್ಥಾನಕ್ಕೆ ಬಂದು ಮಾರ್ತಾ ಇದ್ದಾಳೆ. ಪ್ರತಿನಿತ್ಯದಲ್ಲಿ ಬ್ರಹ್ಮದೇವರು ಆ ಹುತ್ತದ ಹತ್ತಿರ ಬರಬೇಕು, ಹಾಲನ್ನ ಕರೆದು ಹೋಗಬೇಕು. ನೋಡಿ, ಭಯ ಅಂತನ್ನುವುದು ಯಾವಾಗಿರ್ತದೆ ಅಂತಂದಾಗ, ನಮ್ಮಲ್ಲಿ ಬೇಡದೇ ಇರುವ ವಸ್ತು ಇದ್ದಾಗ ಭಯ ಅನ್ನೋದಿರ್ತದೆ. ನಮಗೆ ಬೇಕಾದ ವಸ್ತು ಭಗವಂತನೇ ಆದಾಗ ಭಯ ಅನ್ನೋದಿರೋದಿಲ್ಲ. ಪುರಂದ್ರದಾಸರ ಜೀವನದಲ್ಲಿ ಕೇಳ್ತೇವಲ್ಲ ನಾವು, ಹೆಂಡತಿ ದಾರಿಯಲ್ಲಿ ಹೋಗುವಾಗ ನನಗೆ ಇನ್ನೂ ಭಯ ಆಗ್ತಾ ಇದೆ ಅಂತ ಹೇಳ್ತಾಳಂತೆ. ಆಗ ಪುರಂದ್ರದಾಸರಂತಾರೆ, ಭಯ ಆಗ್ತಾ ಇದೆ, ಗಂಟನ್ನು ಕೊಡು ನೋಡೋಣ ಅಂತ. ಗಂಟಿನಲ್ಲಿ ಒಂದು ಬಂಗಾರದ ಲೋಟ ಇರ್ತದೆ, ಅದನ್ನು ತೆಗೆದುಕೊಂಡು ಎಸಿತಾರೆ, ಇನ್ನೂ ಭಯ ಇರೋದಿಲ್ಲ ನಡಿ ಅಂತ. ನಮ್ಮ ಕೈ ಯಾವಾಗಲೂ ದಾನದಲ್ಲಿ ಇರಬೇಕು, ಪಡೆಯುವುದರಲ್ಲಿ ಇರಬಾರ್ದು. ಎಷ್ಟು ಬಂದಿರ್ತದೋ ಅಷ್ಟನ್ನು ದಾನ ಮಾಡಬೇಕು ಅಂತಲ್ಲ, ನಾಲ್ಕು ಭಾಗವನ್ನಾಗಿ ಮಾಡಬೇಕು ಅಂತ ಮಹಾಭಾರತ ಎಚ್ಚರಿಕೆಯನ್ನು ಕೊಡ್ತದೆ. ಒಂದು ಭಾಗ ನಿನ್ನ ಪ್ರೆಸೆಂಟ್ ಸಂಸಾರಕ್ಕಾಗಿ, ಇನ್ನೊಂದು ಭಾಗ ನಿನ್ನ ಮುಂದಿನ ಮುಪ್ಪಿನ ಕಾಲಕ್ಕಾಗಿ, ಒಂದು ಭಾಗ ದಾನ ಧರ್ಮಕ್ಕಾಗಿ, ಇನ್ನೊಂದು ಭಾಗ ನಿನ್ನ ವಿದ್ಯಾಭ್ಯಾಸಕ್ಕೋ ಅಥವಾ ಇನ್ನೊಬ್ಬರಿಗೆ ದಾನ ಮಾಡುವುದಕ್ಕಾಗಿಯೋ ಇರಬೇಕು ಎನ್ನುವುದಾಗಿ ನಾಲ್ಕು ಭಾಗಗಳನ್ನು ಮಹಾಭಾರತ ತಿಳಿಸ್ತದೆ. ಆ ನಿಟ್ಟಿನಲ್ಲಿ ಬಂದದ್ದೆಲ್ಲ ಬರಲಿ, ಗೋವಿಂದನ ದಯೆ ಒಂದಿರಲಿ ಅಂತ ಹೇಳಿದಂತೆ ಏನು ಬರ್ತದೋ ಎಲ್ಲವನ್ನ ನಾವು ಸಾಧಿಸ್ತಾ ಇರಬೇಕು. ನಾವು ಅನ್ಕೋತೇವೆ, ಮುಂದಿನ ವಾರ ರೀ ನನ್ನ ಮಗಕ್ಕೆ ಕನ್ಯಾ ಬರ್ಲಿಕ್ಕದ, ಮುಂದಿನ ವಾರ ಏನಾದರೂ ಘಟ್ಟಿ ಆಯ್ತಂದ್ರೆ ನೆಕ್ಸ್ಟ್ ವೀಕೇ ನಿಶ್ಚಿತಾರ್ಥ ಮುಗಿಸಿಬಿಡ್ತೀವಿ ಅಂತ. ಆ ವೀಕೇ ಕನ್ಯಾ ಬರೋದು ಕ್ಯಾನ್ಸಲ್ ಆಗ್ಬಿಡ್ತದೆ. ಯಾರ ಕೈಯಲ್ಲಿದೆ ಅವನ ಅವನ ಕಾಯುವ ಅವನಿಯೊಳಗೆ. ನಮ್ಮ ಕೈಯಲ್ಲಿ ಏನೂ ಇಲ್ಲ, ಇಷ್ಟು ಹಾರಾಡ್ತಾ ಇರ್ತೇವೆ. ದೇವ್ರೇನಾದರೂ ನಮ್ಮ ಕೈಯಲ್ಲೇ ಎಲ್ಲ ಕೊಟ್ಬಿಟ್ಟಿದ್ರೆ ಮುಗದೇ ಹೋಯ್ತು, ಆಕಾಶಕ್ಕೆ ಏಣಿನೇ ಬೇಕಾಗಿರಲಿಲ್ಲ ನಮಗೆ, ಹಾರಾಡ್ತಾ ಇರ್ತಿದ್ದೇವೆ. ಆ ನಿಟ್ಟಿನಲ್ಲಿ ಇದ್ಯಾವುದು ಆಗಬಾರದು. ನಂದೇನದೋ ಸ್ವಾಮಿ ನಿಂದೆ ಇದೆಲ್ಲವೂ, ನಂದ ನಂದನ ಗೋವಿಂದ ಅಂತ ಹೇಳಿದಂತೆ ನಮ್ಮ ಎಲ್ಲ ಬಾಯಿ ಮಾತು ನಿಂದೆ ಅಂತ ಹೇಳಿದಂತೆ ನಮ್ಮ ಪ್ರತಿಯೊಂದು ಶಬ್ದಗಳು ಭಗವಂತನಿಗೆ. ಒಂದೇ ಒಂದು ಬಾರಿ ಯೋಚನೆ ಮಾಡಿ, ಭಗವಂತ ಶಬ್ದಗಳನ್ನೇ ನೀಡದೇ ಇದ್ದರೆ, ಭಗವಂತ ಮಾತುಗಳನ್ನೇ ಕೊಡದೇ ಇದ್ದರೆ, ಭಗವಂತ ತಾನು ಧ್ವನಿಯನ್ನೇ ಕೊಡದೇ ಇದ್ದರೆ ಗತಿ ಏನಾಗ್ತಾ ಇತ್ತು? ಇದೆಲ್ಲವನ್ನ ಭಗವಂತ ನಮಗಾಗಿ ನೀಡಿದ. ಅದಕ್ಕೆ ಭಗವಂತನಿಗಾಗಿ ನಾವೇನು ಮಾಡಬೇಕು? ಯಾವುದೂ ಭಗವಂತನಿಗೆ ಬೇಡ, ಆದರೂ ನಾವು ಮಾಡಬೇಕು. ಯಾಕೆ ಅಂತಂದರೆ ನಮ್ಮ ತೃಪ್ತಿಗಾಗಿ ನಾವು ಮಾಡಬೇಕಂತೆ. ಆ ನಿಟ್ಟಿನಲ್ಲಿ ಭಗವಂತ ಏನೂ ಕೇಳೋದಿಲ್ಲ, ನಿಮ್ಮ ನಾಮಸ್ಮರಣೆ, ನೀವು ಮಾಡುವ ನಾಮಸ್ಮರಣೆಯನ್ನು ಮಾತ್ರ ಕೇಳುತ್ತಾನೆ. ಮಲಗಿ ಪರಮ ದರದಿ ಪಾಡಲು ಕುಳಿತು ಕೇಳುವ, ಕುಳಿತು ಪಾಡಲು ನಿಲುವ, ನಿಂತರೆ ನಲಿವ, ನಲಿದರೆ ಒಲಿವೆನ ನಿಮಗೆಂಬ, ಸುಲಭನೋ ಹರಿ ತನ್ನವರ ಅರಗಳಿಗೆ ಬಿಟ್ಟಗಲನು. ನೋಡಿ, ನಾಮಸ್ಮರಣೆ ಮಾಡಿದಂತಹ ಪ್ರಹ್ಲಾದನನ್ನ ಒಂದೂ ಬಾರಿ ಬಿಡಲಿಲ್ಲ ಭಗವಂತ. ಹೆಜ್ಜೆ ಹೆಜ್ಜೆಗೆ ರಕ್ಷಣೆ ಮಾಡಿದ. ನಾಮಸ್ಮರಣೆ ಮಾಡಿದಂತಹ ಆ ಯಾವ ಲಕ್ಷ್ಮಣನನ್ನ ತನ್ನ ಅಣ್ಣನನ್ನಾಗಿ ಮಾಡಿಕೊಂಡ, ಬಲರಾಮನನ್ನಾಗಿ ಮಾಡಿಕೊಂಡ ಭಗವಂತ. ಆ ನಿಟ್ಟಿನಲ್ಲಿ ಜನ್ಮವೆತ್ತಿ ಮಧ್ವ ಮತವ ಅನುಸರಿಸಿ ನಡೆಯಿರೋ ಸಮ್ಮಾನದಿ ಶ್ರೀಕೃಷ್ಣ ತನ್ನ ಲೋಕ ಕೊಡುವನು. ಈ ಜನ್ಮ ಬಂದಿದೆ, ಅದರಲ್ಲೂ ಕೂಡ ಮಾನವ ಜನ್ಮ, ಅದರಲ್ಲೂ ಬ್ರಾಹ್ಮಣ ಜನ್ಮ, ಅದರಲ್ಲೂ ವೈಷ್ಣವ ಜನ್ಮ ಬಂದಿದೆ. ಬಂದಾಗ ಗುರುಗಳ ಆನಂದ ತೀರ್ಥರ ಶಾಸ್ತ್ರವನ್ನು ಅಧ್ಯಯನ ಮಾಡಬೇಕಾಗಿದೆ. ಅನೇಕ ದಾಸರು ತಮ್ಮ ಜೀವನವನ್ನು ನಮಗಾಗಿ ಮುಡುಪಿಟ್ಟಿದ್ದಾರೆ. ಯಾರ್ಯಾರನ್ನೋ ನಾವು ಕೇಳ್ತಾ ಇರ್ತೇವೆ, ಜೀವನ ಹಾಗೆ ಮುಡುಪಿಟ್ಟಿದ್ದಾರೆ ಹೀಗೆ ಅಂತ ಹೇಳಿ. ಆದರೆ ನಮಗಾಗಿ ಜೀವನವನ್ನು ಮುಡುಪಿಟ್ಟಂತಹ ಮಹಾನುಭಾವರು ಅನೇಕ ದಾಸವರೇಣ್ಯರು. ಹರಿಕಥಾಮೃತ ಸಾರದ ಅಲ್ಲಿ ಹರಿಕಥಾಮೃತ ಸಾರದ ಅದ್ಭುತವಾದಂತಹ ಮಾತುಗಳನ್ನು ನೋಡ್ತಾ ಇದ್ದೀರಿ. ಮೊನ್ನೆಲ್ಲ ಪಿತೃಗಣ ಸಂಧಿಯನ್ನು ಕೇಳಿದ್ದೀರಿ, ಅದಕ್ಕೇನೆ ನೀವೆಲ್ಲ ಹಬ್ಬದಲ್ಲಿ ಬ್ಯುಸಿ ಇರ್ತೀರಿ, ಪೂರ್ತಿ ಕೇಳಿರೋದಿಲ್ಲ ಅನ್ನೋದಕ್ಕೆ ಪರೀಕ್ಷೆಯನ್ನು ನಿನ್ನೆ ಕೊಡಲಿಲ್ಲ. ಪಾಪ ಎಲ್ಲರೂ ಅದನ್ನೇನು ಹಳೆತನಕ್ಕಂತೂ ಒಂದಿಷ್ಟು ಮಂದಿ ಹೋಗಿರ್ತೀರಿ, ಹಳೆತನ ಮಾಡಲಿಕ್ಕೆ ರೆಡಿ ಮಾಡಿರ್ತೀರಿ. ಅಳಿಯ ಬಂದಂತೆ ಅಧಿಕ ಮಾಸದಲ್ಲಿ ಏನು ಮಾಡಬೇಕು? ಅಳಿಯನಿಗೆ ಸೇರೋ ಪದಾರ್ಥ ದಾನ ಕೊಡಬೇಕು. ದಾನ ಕೊಡಬೇಕಾದರೆ ಎಂಥವರಿಗೆ ದಾನ ಕೊಡಬೇಕು ಅಂದರೆ, ದಾನಂ ಧ್ರುವಂ ಫಲತಿ ಪಾತ್ರ ಗುಣಾನುಕೂಲ್ಯ ಆತಂತ. ಯೋಗ್ಯವಾದ ವ್ಯಕ್ತಿಗೆ ದಾನವನ್ನು ಕೊಡಬೇಕಂತೆ. ಆ ವ್ಯಕ್ತಿ ನಿತ್ಯದಲ್ಲಿ ದೇವತಾರ್ಚನೆಯನ್ನು ಮಾಡುವಂತಹ ವ್ಯಕ್ತಿ, ಅರುಣೋದಯದಲ್ಲೆದ್ದು ಆಚಮನ ಕೃತಿಯಿಂದ ಪರಿಶುದ್ಧರಾಗಿ ಇಹಪರಗಳಿಂದ ಎರಡು ವಿಧ ಸುಖವೀವ ಗುರುಮಧ್ವ ಮುನಿವರನ
ಪರಮಮತ ಪಿಡಿದು ಹರಿಕಥಾಮೃತ ಸವಿದು ಸ್ನಾನವನು ಮಾಡಿ ಸಂಕಲ್ಪಪೂರ್ವಕದಿ ಸಂಧ್ಯಾನ ಗಾಯತ್ರಿ ಗುರುಮಂತ್ರ ಜಪಿಸಿ ಭಾನುವರ್ಘ್ಯವನಿತ್ತು ನಿತ್ಯ ತೃಪ್ತಗೆ ವೈಶ್ವ ದೇವ ಬಲಿಹರಣ ಅತಿಥಿ ಪೂಜೆಗಳಿಂದ ಇದೆಲ್ಲವನ್ನ ಯಾವನು ಮಾಡ್ತಾನೋ ಅಂಥವನನ್ನು ಅಳಿಯನನ್ನಾಗಿ ಪಡೆಯಬೇಕಂತೆ. ಈಗಿನ ಕಾಲದಲ್ಲಿ ಹೆಣ್ಣನ್ನು ಕೊಡಬೇಕಾದ್ರೆ ನಾಲ್ಕೇ ನಾಲ್ಕು ಕೇಳ್ತಾರೆ ಪಾಪ. ಏನು ಅಂದರೆ ಬೆಂಗಳೂರಿನಲ್ಲಿ ಮನೆ ಇದೆಯಾ ಫಸ್ಟು, ನೆಕ್ಸ್ಟು ಸಾಫ್ಟ್ವೇರ್ ಇಂಜಿನಿಯರಾ ಎರಡನೇ ಪ್ರಶ್ನೆ, ಮೂರನೇ ಪ್ರಶ್ನೆ ಹೊಲ ಗದ್ದೆ ಏನಾದರೂ ಇದೆಯಾ ಇದು ನಾಲ್ಕನೇ ಪ್ರಶ್ನೆ, ಮೂರನೇ ಪ್ರಶ್ನೆ, ನಾಲ್ಕನೇ ಪ್ರಶ್ನೆ ಅವ್ರ ತಂದೆ ತಾಯಿ ಫೋಟೋ ಗೋಡೆಗೆ ಬಂದಿದೆಯಾ, ಇಷ್ಟಿದ್ರೆ ನಮ್ಮ ಮಗಳು ನಿಮ್ಮ ಮನೆಗೆ ಬರ್ತಾಳೆ ಅಂತ ಹೀಗಿರುತ್ತದೆ. ಆದರೆ ಅಳಿಯ ನಮ್ಮ ಜೀವನವನ್ನು ತೊಳೆಯುವಂತಹ ಅಳಿಯ ಆಗೋದು ಬೇಡ, ನಮ್ಮ ಜೀವನವನ್ನು ಬೆಳೆಸುವಂತಹ ಅಳಿಯನಾಗಬೇಕಂತೆ, ಧರ್ಮದ ಮಾರ್ಗದಲ್ಲಿ ಕೊಂಡೊಯ್ಯಬೇಕಂತೆ, ಅಂತಹ ಅಳಿಯನಿಗೆ ದಾನವನ್ನು ಕೊಡಬೇಕಂತೆ. ಅಧಿಕ ಮಾಸ ಪಾಪ ಅಳಿಯ ಮಗಳು ಬಂದರು ಅಳಿಯನಿಗೆ ದಾನ ಕೊಟ್ಟರೆ ಶ್ರೇಷ್ಠ ಅಂತ ಶಾಸ್ತ್ರ ಹೇಳುತ್ತದೆ ಅಂತೆಲ್ಲ ಕೇಳಿರ್ತೇವೆ. ಅಳಿಯ ಬಂದ ಏನು ಮಾಡಬೇಕು, ಸೇರೋದೇನು ಅವರಿಗೆ ಅಂದರೆ ಈಗಿನ ಕಾಲದ ಅಳಿಯಂದ್ರಿಗೆ ಸೇರೋದೇನು, ಹೊರಗಡೆ ತಿಂಡಿನೇ ತಾನೆ. ಹೀಗಾಗಿ ಮಾವ ಯೋಚನೆ ಮಾಡಿದ, ಏನಾದರೂ 33 ಕೊಡಬೇಕು ನಾನು ಅಂತ ಯೋಚನೆ ಮಾಡಿ ಒಂದು ಪಾತ್ರೆಯಲ್ಲಿ ತಂದಿಟ್ಟರು. ಎಲ್ಲಾನು ಆಯಿತು, ಅವಳು ಅರ್ಶಿನ ಕುಂಕುಮ ಇರಿಸಿದ್ಲು, ಅತ್ತೆ ಇವನು ಇಷ್ಟು ಕೈ ಮುಟ್ರಿ ಅಂತಂದು ಇವನು ತೆಗೆದು ನೋಡ್ತಾ ಇದ್ದ ಹೆಂಡತಿ ಬೈದ್ಲು. ಈಗೇನು ತೆಗೆದು ನೋಡ್ತೀರಿ, ಮನೆಗೆ ಹೋದ್ಮೇಲೆ ನೋಡಿದ್ರಾಯ್ತು ಅಂತೇಳಿ. ಎಲ್ಲ ಊಟ ಆಯಿತು, ಎಲ್ಲ ಆಯಿತು, ಅಳಿಯನ ಕೈಯಲ್ಲಿ ಬ್ಯಾಗ್ ಕೊಟ್ಟರು ಪಾಪ. ಬ್ಯಾಗ್ ಕೊಟ್ಟ ತಕ್ಷಣ ಆಯಿತು ಅಂತ ತೆಗೆದುಕೊಂಡು ಮನೆಗೆ ಹೋದರು. ಮನೆಗೆ ಹೋದ ತಕ್ಷಣ ಮಾವ ಏನು ಕೊಟ್ಟಿದ್ದಾನೆ ಅಂತನೋ ಒಂದು ಕುತೂಹಲ ಬೇರೆ, ಏನಿದೆ ಅಂತ ತೆಗೆದು ನೋಡಿದರೆ 33 ಉಳ್ಳಾಗಡ್ಡಿ ಇದ್ದು ಅಂತ. ಈಗಿನ ಕಾಲದ ಅಳಿಯಂದ್ರಿಗೆ ಸೇರೋದು ಅದೇ ಅಲ್ವಾ ಪಾಪ. ಸೊ ಹೀಗಾಗಿ ನನ್ನ ಮಗಳಿಗೆ ಕಷ್ಟ ಆಗೋದು ಬೇಡ ಅಂಥೇಳಿ 33 ಅನಾರಸವನ್ನು ಅಪೂಪವನ್ನು ತೆಗೆದು ಇದನ್ನು ಇಟ್ಟು ಕಳಿಸಿದ್ರಂತೆ. ಹೀಗೆ ನಮ್ಮ ಜೀವನದಲ್ಲಿ ಮಕ್ಕಳನ್ನು ಅಳಿಯಂದರನ್ನು ನಾವು ಪಡೆಯಬೇಕಾದರೆ ಉತ್ತಮವಾದ ಸಂಸ್ಕಾರವನ್ನು ನಾವು ಮಕ್ಕಳಲ್ಲಿ ಬೆಳೆಸಬೇಕು. ಬುದ್ಧಿ ಮಾತು ಹೇಳಿದರೆ ಕೇಳಬೇಕಮ್ಮ, ಮನಃಶುದ್ಧಳಾಗಿ ಗಂಡನೊಡನೆ ಬಾಳಬೇಕಮ್ಮ. ಆಗಿನ ಕಾಲದಲ್ಲೆಲ್ಲ ಇತ್ತು ಈ ಥರ ಎಲ್ಲ ಹೇಳಿ ಕಳಿಸ್ತಾ ಇದ್ರು. ಹೊತ್ತು ಹೊತ್ತಿಗೆ ಮನೆಯ ಕೆಲಸ ಮಾಡಬೇಕಮ್ಮ ಮಗಳೇ, 10 ಒಪ್ಪುವ ಹಾಗೆ ನಡೆಯಬೇಕಮ್ಮ ಅಂತ ಮಕ್ಕಳಿಗೆ ಹೇಳ್ತಾ ಇದ್ರು. ಈಗ ಆ ಥರ ಹೇಳೋದೇ ಇಲ್ಲ. ಹೊತ್ತು ಹೊತ್ತಿಗೆ ವಾಟ್ಸಾಪನ್ನು ತೆಗೆಯಬೇಕಮ್ಮ ಮಗಳೇ, 10 ರಿಕ್ವೆಸ್ಟ್ ಕಳಿಸಬೇಕಮ್ಮ ಮಗಳೇ. ಈಗಿನ ಪರಿಸ್ಥಿತಿ ಹೀಗಿದೆ. ಯಾರು ಯಾರನ್ನ ಮೆಚ್ಚಿಸಿ ನಾವು ಹೊಗಳಿಕ್ಕೆ ಬಂದಿಲ್ಲ. ದಾಸರು ದೇವರನ್ನ ಕೇಳ್ತಾರಂತೆ, ಮಂಗಳಾಭಿಷೇಕಕ್ಕೆ ಉದಕ ತರುವೆನೇನೆ ಗಂಗೆ ಅಂಗೂಷ್ಟದಿ ನೀ ಪಡೆದಿರುವೆ. ನಾನೇನೋ ನೀರು ತಂದು ನಿನ್ನನ್ನು ಎರಿಬೇಕು ಅಂತ ಮಾಡಿದ್ನೋ ಭಗವಂತ, ಆದರೆ ಗಂಗೆನೇ ನಿನ್ನ ಕಾಲಿನಲ್ಲಿದ್ದಾಳೆ. ಅದಕ್ಕಾಗಿ ಏನು ಮಾಡಲಿ, ಮೇಲೆ ಹಾಸಿಗೆಯನ್ನು ತಂದು ಹಾಸಬೇಕೆಂದರೆ ಶೇಷನ ಮೇಲೆ ನೀ ಪವಡಿಸಿದೆ. ನಾನೇನೋ ಕುರ್ಲೋನ್ ತಂದು ಡುರೋಫ್ಲೆಕ್ಸ್ ತಂದು ಹಾಸಬೇಕು ಅಂತೆಲ್ಲ ಇದ್ದೆ, ಆದರೆ ಶೇಷದೇವರೇ ನಿನ್ನನ್ನು ಹೊತ್ತು ತಿರುಗಾಡ್ತಾ ಇದ್ದಾರೆ, ನಾನೇನು ಮಾಡಲಿ ಭಗವಂತ ಅಂತ. ವಿಜಯದಾಸರು ರಾಮೇಶ್ವರದ ಯಾತ್ರೆಗೆ ಹೋಗಿರ್ತಾರಂತೆ, ತುಂಬ ಆನಂದವಾಗ್ತದೆ ಕೇಳ್ತಾ ಇದ್ರೆ. ರಾಮೇಶ್ವರದ ಯಾತ್ರೆಗೆ ಹೋದಾಗ ನಿತ್ಯದಲ್ಲಿ ವಿಜಯದಾಸರ ಪೂಜೆ ಹೇಗೆ ಅಂತಂದರೆ, ಪೂಜೆ ಮುಗಿದ ಕ್ಷಣದಲ್ಲಿ ಶಂಖಕ್ಕೆ ಪ್ರಾಣದೇವರಿಗೆ ತೀರ್ಥವನ್ನು ಕೊಡಬೇಕಲ್ಲ, ತೀರ್ಥವನ್ನು ಕೊಡುವಾಗ ಆ ಶಂಖಕ್ಕೆ ತೀರ್ಥವನ್ನು ಪ್ರೋಕ್ಷಣೆ ಮಾಡ್ತಾ ಇದ್ದರೆ ಶಂಖದಿಂದ ಬಳೆಗಳ ಸಪ್ಪಳ ಕೇಳಿಸ್ತಾ ಇತ್ತಂತೆ. ಲಕ್ಷ್ಮೀದೇವಿ ಧಾರಣೆ ಮಾಡಿದ ಸಪ್ಪಳ, ನಮ್ಮ ಲಕ್ಷ್ಮೀದೇವಿ ಹೇಗೆ ಆಭರಣಗಳನ್ನು ಧಾರಣೆ ಮಾಡಿದ್ದಾಳೆ ಅಂತಂದರೆ, ನಾವೆಲ್ಲ ನೋಡ್ರಿ ನಮ್ಮ ನೆಕ್ಲೆಸ್ ಹೇಗಿದೆ, ನಮ್ಮ ಇದು ಹೇಗಿದೆ ಅಂತ ನಾವು ತೋರಿಸ್ಕೊಂಡು ಅಡ್ಡಾಡ್ತೇವೆ. ಆಗ ತಾನೇ ಮದುವೆ ಆಯ್ತಂತೆ, ಗಂಡ ಒಂದು ಮುತ್ತಿನ ಮೂಗುತಿಯನ್ನು ಮಾಡಿಸಿಕೊಟ್ಟನಂತೆ ಹೆಂಡತಿ. ಪಾಪ ಸಾಫ್ಟ್ವೇರ್ ಇಂಜಿನಿಯರ್ ಇದ್ದ ಮಾಡಿಸಿಕೊಟ್ಟ, ನಮ್ಮಂಥ ಆಚಾರ ಕೇಳಿದ್ರೆ ಏನು ಬಂಗಾರದ ಏನಿಲ್ಲ ಏನ್ರಿ, ನೀನೇ ಬಂಗಾರ ನಿನಗ್ಯಾಕೆ ಬಂಗಾರ ಅಂತ ಮುಗಿಸ್ಬಿಡ್ತೇವೆ ನಾವೆಲ್ಲ ಪಾಪ. ಸೊ ಪಾಪ ಮಾಡಿಸಿಕೊಟ್ಟ, ಮಾಡಿಸಿಕೊಟ್ಟ ಆ ಕ್ಷಣದಲ್ಲಿ ನಾವು ಕೈಗೆ ಒಂದು ದಾರವನ್ನು ಕಟ್ಟಿಕೊಂಡ್ರೇನೆ ಆ ಕೈನೇ ಭಾಳ ಅಳಗಾಡಿಸ್ತಾ ಇರ್ತೇವೆ ನಾವು. ಇನ್ನು ಬಂಗಾರ ಬಂದರೆ ಬಿಡ್ತೇವ, ಏನಿದ್ರು ಅದೇ ಕೈಯಿಂದ ಅಳಗಾಡಿಸೋದೇ ಅಳಗಾಡಿಸೋದು. ಎಲ್ಲ ಕಡೆ ಎಲ್ಲ ಕಡೆಗಳಲ್ಲಿ ಹೇಳ್ತಾ ಬಂದಂತೆ ಹೆಂಡತಿ, ಆ ಸ್ತ್ರೀ ಹೇಳ್ತಾ ಬಂದ್ಲಂತೆ, ನೋಡ್ರಿ ನನ್ನ ಗಂಡ ಮಾಡಿಸಿದ್ದು ಇದಕ್ಕೆ 50,000 60,000 ಹಾಗೆ ಹೀಗೆ ಅಂತ ಹೇಳ್ತಾ ಬಂದ್ಲಂತೆ. ಒಬ್ಬ ವೃದ್ಧೆ ಹತ್ತಿರ ಬಂದಾಗ ಆ ವೃದ್ಧೆ ಕೇಳ್ತಾಳಂತೆ, ಮಾಡಿಸಿಕೊಟ್ಟಂತಹ ಗಂಡನನ್ನು ನೆನೆಸ್ತಾ ಇದ್ದೀಯಾ, ಆದರೆ ಹಾಕಿಕೊಳ್ಳಲಿಕ್ಕೆ ಮೂಗು ಕೊಟ್ಟಂತಹ ಭಗವಂತನನ್ನು ನೆನೆಸಿದೆಯಾ ಅಂತ. ಮೂಗೇ ಇರಲಿಲ್ಲ ಅಂದರೆ ಮೂಗುತಿಯನ್ನು ಎಲ್ಲಿ ಹಾಕ್ತಾ ಇದ್ದೆ, ಅದಕ್ಕೆ ಮೂಗು ಕೊಟ್ಟಂಥವನನ್ನು ಮೊದಲು ನೆನೆಸು, ಅನಂತರದಲ್ಲಿ ಮೂಗುತಿ ಮಾಡಿಸಿಕೊಟ್ಟವನನ್ನು ನೆನೆಸು ಅಂತ.
ಹಾಗೆ ನಾವು ಯಾವುದನ್ನೇ ಮಾಡಬೇಕಾದ್ರೂ ಭಗವಂತನನ್ನ ನೆನೆಸ್ತಾ ನೆನೆಸ್ತಾ ಮಾಡಬೇಕಂತೆ. ಲಕ್ಷ್ಮೀದೇವಿ ಎಲ್ಲಾ ಆಭರಣಗಳನ್ನ ಹಾಕಿಕೊಳ್ಳಬೇಕಾದ್ರೆ ಅಂತಾಳೆ, ಕೇಶವ ನಿಮ್ಮ ನಾಮ ಮಾಂಗಲ್ಯ ಸೂತ್ರ ತಾಳೆ, ನಾರಾಯಣ ನಿಮ್ಮ ನಾಮ ತಾಳಿ ಪದಕವು, ಮಾಧವ ನಿಮ್ಮ ನಾಮ ಸುರಗಿ ಸಂಪಿಗೆ ಮೊಗ್ಗು, ಗೋವಿಂದ ನಿಮ್ಮ ನಾಮ ಗೋಧಿಯ ಸರವು, ಶ್ರೀ ಮಹಾಲಕ್ಷ್ಮಿಯ ಅಲಂಕರಿಸಿ ಕರೆದರು. ಪ್ರತಿಯೊಂದು ಆಭರಣಗಳನ್ನ ಕೇಶವ ನಾಮಗಳನ್ನ ಹೇಳ್ತಾ ಹಾಕೊಳ್ಬೇಕಂತೆ. ನಾವು ಆಭರಣಗಳನ್ನ ಧಾರಣೆ ಮಾಡುವಾಗ ಭಗವಂತ ಕೊಟ್ಟಿದ್ದು, ಭಗವಂತನೇ ನೀಡಿದ್ದು, ಕೊರಳು ಕೊಟ್ಟವನು ಅವನೇ, ಆ ಕೊರಳಿನಲ್ಲಿ ಇದು ಅಂದವಾಗಿ ಕಾಣುವಂತೆ ಮಾಡಿದ್ದು ಅವನೇ. ನೋಡಿ, ಟೇಸ್ಟ್ನಲ್ಲೇನೆ ವ್ಯತ್ಯಾಸ ಮಾಡಿರ್ತಾನೆ ಭಗವಂತ. ಯಾವುದೋ ಒಂದು ಅಂಗಡಿಗೆ ಹೋಗಿರ್ತೀರಿ, ಶಾಪಿಗೆ ಹೋಗಿ ಅದನ್ನು ನೋಡಿರ್ತೀರಿ, ಏ ನಕ್ಲೆಸ್ ಸರಿ ಇಲ್ಲ, ಇದು ಹಾಗಿದೆ ಹೀಗಿದೆ ಅಂತ ನೀವು ಬಿಟ್ಟು ಬಂದಿರ್ತೀರಿ, ನೀವು ಬಿಟ್ಟು 5 ನಿಮಿಷಕ್ಕೆ ಇನ್ನೊಬ್ರು ಅದನ್ನು ತೊಗೊಂಡು ಹೋಗ್ಬಿಡ್ತಾರೆ. ಎಲ್ಲರ ಟೇಸ್ಟ್ ಬೇರೆ ಇಟ್ಟಿದ್ದಾನೆ ಭಗವಂತ. ಹಾಗೆ ವಿಜಯದಾಸರು ತೀರ್ಥವನ್ನು ಕೊಡಬೇಕು ಅಂದರೆ ಕೈ ಮುಗಿದಂತಹ ಪ್ರಾಣ ಕೈ ನೀಡಿ ತೀರ್ಥವನ್ನು ಪಡಿತಾ ಇದ್ದಂತೆ ವಿಜಯದಾಸರ ಕೈಯಿಂದ. ಎಲ್ಲವೂ ಆಯ್ತು, ಇನ್ನೇನು ರುದ್ರದೇವರ ತಲೆ ಮೇಲೆ ತೀರ್ಥವನ್ನು ಹಾಕಬೇಕು, ಹಾಕಬೇಕಂದ್ರೆ ಏನಾದರೂ ಆ ತೀರ್ಥ ಅವರ ತಲೆ ಮೇಲೆ ಬೀಳಲೇ ಇಲ್ಲಂತೆ. ವಿಜಯದಾಸರು ಪ್ರಾರ್ಥನೆ ಮಾಡಿದರು, ನಂದೇನು ಅಪರಾಧವಾಗಿದೆ, ಸಾಕ್ಷಾತ್ ಲಕ್ಷ್ಮೀದೇವಿ ಜಗನ್ಮಾತೆಯಾದಂತಹ ಲಕ್ಷ್ಮೀ ತಾನೂ ತೀರ್ಥವನ್ನು ತೆಗೆದುಕೊಳ್ತಾ ಇದ್ದಾಳೆ, ಮುಖ್ಯ ಪ್ರಾಣ ಇಡೀ ಜಗತ್ತಿನ ಜೀವವನ್ನು ಧಾರಣೆ ಮಾಡಿದಂತಹ ಪ್ರಾಣ ಆ ಮುಖ್ಯ ಪ್ರಾಣನೂ ಕೂಡ ತೀರ್ಥವನ್ನು ತೆಗೆದುಕೊಳ್ತಾ ಇದ್ದಾನೆ, ಮತ್ತೆ ನಂದೇನು ತಪ್ಪಾಗಿದೆ ಅಂತ ಗಾಬರಿ ಆಗ್ತಾ ಇದ್ದಾರೆ ವಿಜಯದಾಸರು. ಆಗ ಸ್ತೋತ್ರ ಮಾಡ್ತಾರಂತೆ, ಮಂಗಳಾಂಗನೇ ಸರ್ವೋತ್ತಮ ರಾಮಲಿಂಗ, ನಾನು ತೀರ್ಥವನ್ನು ಕೊಡಬೇಕಾದ್ರೆ ನೀನು ರಾಮದೇವರಿಂದ ಪ್ರತಿಷ್ಠಾಪನೆ ಮಾಡಿಸಿಕೊಂಡಿದ್ದೀಯಲ್ಲ, ನೀನು ನಿನ್ನ ತೀರ್ಥವನ್ನು ನೀನೇ ತಗೊಳ್ಳಿಕ್ಕೆ ಒಲ್ಲಂತೀಯೇನು ಅಂತ ಕೇಳ್ತಾರಂತೆ. ಮಂದಾಕಿನಿ ಧರಗೆ ಗಂಗಾಂಬು ಮಜ್ಜನವೇ, ಚಂದ್ರಮೌಳಿಗೆ ಗಂಧ ಸಮರ್ಪಣೆಯೇ, ಇಂದೂರವಿನೇತ್ರನಿಗೆ ಕರ್ಪೂರ ದಾರತಿಯೇ, ಕಂದರಪ ಜನಕಗೆ ಮಿಗಿಲಾಪೇಕ್ಷೆಯೇ, ಲಿಂಗ ಎನ್ನಂತರಂಗ. ಇಡೀ ಗಂಗೆಯನ್ನೇ ಧಾರಣೆ ಮಾಡಿದಂತಹ ನಿನಗೆ ನಾನು ಹಾಕುವ ಒಂದು ಲೋಟ ನೀರೇನಾಗಲಿಕ್ಕೆ ಸಾಧ್ಯ? ಚಂದ್ರಮೌಳಿಗೆ ಗಂಧ ಸಮರ್ಪಣೆಯೇ, ವನಸ್ಪತಿಗಳಿಗೆ ಅಭಿಮಾನಿಯಾದಂತಹ ಚಂದ್ರ, ಎಲ್ಲವನ್ನ ಶ್ರೀಗಂಧವನ್ನೇ ನೀಡುವಂತಹ ಚಂದ್ರ, ಅಂತಹ ಚಂದ್ರನನ್ನೇ ತಲೆಯ ಮೇಲೆ ಧಾರಣೆ ಮಾಡಿಕೊಂಡಿದ್ದೀಯಾ, ನಿನಗೆ ನಾನು ಹಚ್ಚುವ ಗಂಧ ಏನಾಗಬೇಕಾಗಿದೆ? ಇಂದು ರವಿ ನೇತ್ರನಿಗೆ ಕರ್ಪೂರ ದಾರತಿಯೇ, ಸೂರ್ಯ ಚಂದ್ರರೇ ನಿನ್ನ ಮತ್ತೆ ಕಣ್ಣುಗಳಾಗಿವೆ, ಅದರ ಮುಂದೆ ನಾನು ಏನು ಹಚ್ಚೋದು? ಲೈಟ್ ಇದ್ದಾಗ ಬ್ಯಾಟ್ರಿ ಹಚ್ಚಿದ್ರೆ ಏನಾಗಬೇಕು, ಕಾಣಿಸ್ತದೇನು? ಹಾಗೆ ಯಾವುದೋ ಒಂದು ರೂಮಿಗೆ ಲೈಟ್ ಕೊಡುವವರಲ್ಲ ಇಬ್ಬರು, ಇಡೀ ಜಗತ್ತನ್ನು 14 ಲೋಕಗಳಿಗೆ ಲೈಟ್ ಕೊಡುವ ಮಹಾನುಭಾವರು ಅವರಿಬ್ಬರು, ಚಂದ್ರ ಸೂರ್ಯರು. ಅಂಥವರನ್ನೇ ನಿನ್ನ ಕಣ್ಣುಗಳಾಗಿ ಇಟ್ಟುಕೊಂಡಿದ್ದೀಯಾ, ಅಗ್ನಿಯನ್ನು ನಿನ್ನ 3ನೇ ಕಣ್ಣಾಗಿ ಇಟ್ಟುಕೊಂಡಿದ್ದೀಯಾ, ನಿನ್ನ ಮುಂದೆ ನಾನು ಮಾಡುವ ಮಂಗಳಾರತಿ ಏನಾಗಲಿಕ್ಕೆ ಸಾಧ್ಯ? ಇಂದು ರವಿ ನೇತ್ರನಿಗೆ ಕರ್ಪೂರ ದಾರತಿಯೇ, ಕಂದರ್ಪ ಜನಕಗೆ ಮಿಗಿಲಾಪೇಕ್ಷೆಯೇ, ಕಂದರ್ಪನನ್ನ ಧಾರಣೆ ಮಾಡಿದಂತಹ ನೀನು, ನಿನಗೇನಾದರೂ ನಾನು ಹೇಳೋದಿದೆಯೇನು ಅಂತ ಕೇಳ್ತಾರೆ. ಘನ ವಿದ್ಯಾತುರನಿಗೆ ಮಂತ್ರ ಕಲಾಪವೇ, ಧನಪತಿಯ ಸಖಗೆ ಕೈಯ ಕಾಣಿಕೆಯೇ, ಮನೆ ರಜತ ಪರ್ವತಗೆ ಮಣಿಮಯ ಭರಣವೇ, ಮನೋನಿಯಾಮಕಗೆನ್ನಾಭಿನ್ನಪವೇ. ಘನವಿದ್ಯಾತುರನಿಗೆ ಮಂತ್ರಕಲಾಪವೇ, ಎಲ್ಲಾ ವಿದ್ಯೆಗಳಿಗೆ ಅಭಿಮಾನಿಗಳು ಅಂದರೆ ರುದ್ರದೇವರು. ಆಪರಂತಪ ನೊಲುಮೆಯಿಂದ ಸದಾ ಪರೋಕ್ಷಿಗಳೆನಿಸಿ ಭಗವದ್ ರೂಪ ಗುಣಗಳ ಮಹಿಮೆ ಸುಪತಿಗಳ ಆನನದಿ ತಿಳಿವ, ಸೌಪರ್ಣಿ ವಾರುಣಿ ನಗಾತ್ಮಜೆ ರಾಪನಿತು ಬಣ್ಣಿಸುವೆಯನ್ನ, ಮಹಾಪರಾಧಗಳೆಣಿಸದಿಯಲಿ ಪರಮ ಮಂಗಲವ ಅಂತ ಹರಿಕಥಾಮೃತ ಸಾರದಲ್ಲಿ ಜಗನ್ನಾಥದಾಸರಂತಾರೆ. ಅಂತಹ ಪಾರ್ವತೀದೇವಿಗೆ ಇಡೀ ಮಹಾಭಾರತವನ್ನು ಭಾಗವತವನ್ನು ಉಪದೇಶ ಮಾಡಿದಂತಹ ಮಹಾನುಭಾವರು, ಎಲ್ಲ ಜ್ಞಾನದ ತವರು ಅಂತಂದರೆ ಅದು ರುದ್ರದೇವರು. ಅಂತಹ ರುದ್ರ ನಿನಗೆ ನಾನು ಮಾಡುವ ಸ್ತೋತ್ರ ಏನಾಗಲಿಕ್ಕೆ ಸಾಧ್ಯ? ಘನವಿದ್ಯಾತುರನಿಗೆ ಮಂತ್ರ ಕಲಾಪವೇ, ನಾನು ನಿಂತು ಮಂತ್ರ ಅಂದರೆ ನಿನಗೆ ಕೇಳಿಸ್ತದೇನು ಅಂತ ಕೇಳ್ತಾರಂತೆ. ನಮ್ಮದು ಕೂಡ ಅಪದ್ಧ ಮಂತ್ರಗಳಿರ್ತವೆ, ಏನಂತಿರ್ತೀವೋ ಗೊತ್ತಿಲ್ಲ. ದಾಸನ ಮಾಡಿ ಕೋ ಎನ್ನ ಹಾಡು ಹೇಳ್ತಾ ಇರ್ತೇವೆ, 2ನೇ ಲೈನಿನ 2ನೇ ಸಾಲಿನಲ್ಲಿ ಬರ್ತದೆ, 2ನೇ ಸ್ಟ್ರಾಂಜಾದ 2ನೇ ಸಾಲಿನಲ್ಲಿ ಬರ್ತದೆ. ಬಿಡದೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ ಅಂತ ಇದೆ. ನಾವು ಅವಸರದಲ್ಲಿ ಏನಂತೇವೆ, ಬಿಡುವೆ ಕೊಡು ನಿನ್ನ ಧ್ಯಾನವ ಮನ ಶುಚಿ ಮಾಡಿ, ನೀನು ಕೊಡ್ತಾ ಇರು ನಾನು ಬಿಡ್ತಾ ಇರ್ತೇನೆ ಅಂತ.
ನಮ್ಮ ಅವಸರ ಹೀಗಿರ್ತದೆ, ನನ್ನ ಮಂತ್ರ ಕಲಾಪ ನಿನಗೇನಾದರೂ ಆನಂದವನ್ನು ಉಂಟು ಮಾಡ್ತದ? ಘನವಿದ್ಯಾ ತುರನಿಗೆ ಮಂತ್ರ ಕಲಾಪವೇ, ಧನಪತಿಯ ಸಖಗೆ ಕೈಯ ಕಾಣಿಕೆಯೇ. 25 ರೂಪಾಯಿ ಪಂಚಾಮೃತ ಅರಸ್ಕೊಂಡು ಬಂದ್ಬಿಟ್ಟಿರ್ತೇವೆ ರಾಯರ ಮಠದಲ್ಲಿ. ಇಡೀ ಅಪಾರ್ಟ್ಮೆಂಟ್ ಮಂದಿಗೆಲ್ಲ ಹೇಳಿರ್ತೀವಿ, ಇವತ್ತು ಪಂಚಾಮೃತ ಮಾಡಿಸಿವ್ರಿ, ನೀವು ಒಂದು ಡಬ್ಬಿ ತೊಗೊಂಬರಿ, ಚೀಟಿ ನಾವು ಕೊಡ್ತೇವೆ ಅಂತ. 20 ರೂಪಾಯಿಗೆ ಅರ್ಧ ಲೀಟ್ರ್ ಹಾಲೂ ಬರೋದಿಲ್ಲ. ಇವತ್ತು 25 ಜನಕ್ಕೆ ಕರ್ಕೊಂಡು ಹೋಗ್ಬಿಟ್ಟಿರ್ತೇವೆ, ಇವತ್ತು ನಾವು ಕೊಟ್ಟಿವೆ, ಇವತ್ತು ನಾವು ಮಾಡಿದ್ವಿ, ನಾನು ಕೊಟ್ಟೆ ಅನ್ನೋದರಲ್ಲೇ ಮುಗಿದು ಹೋಗ್ಬಿಡುತ್ತದೆ ಜೀವನ. ಧನಪತಿಯ ಸಖಗೆ ಕೈಯ ಕಾಣಿಕೆ, ಧನಪತಿ ಅಂದರೆ ಕುಬೇರ, ಕುಬೇರನ ಗೆಳೆಯ ನೀನು. ನಾನು ಕೊಡುವ 10 ರೂಪಾಯಿ ಹುಂಡಿ ನಿನಗೇನಾಗಬೇಕು ಅಂತ, ನಮ್ಮ ದಾನ ಧರ್ಮಗಳು ಹೇಗಿರಬೇಕು ಅಂತಂದರೆ, ಬಲಗೈಯಿಂದ ಕೊಟ್ಟಿದ್ದು ಎಡಗೈ ತಿಳಿಬಾರ್ದಂತೆ, ಹಾಗೆ ನಮ್ಮ ದಾನ ಧರ್ಮಗಳಿರಬೇಕು. ಧರ್ಮ ಕ್ಷರತಿ ಕೀರ್ತನ, ನಾವು ಮಾಡುವಂತಹ ದಾನವೇ ಆಗಲಿ ಧರ್ಮವೇ ಆಗಲಿ ಹೇಳ್ತಾ ಹೇಳ್ತಾ ಹೋದರೆ ಅದರ ಪುಣ್ಯವೆಲ್ಲ ನಾಶವಾಗಿ ಹೋಗ್ತದಂತೆ. ರಾಯರ ಮಠಕ್ಕೆ ಒಬ್ಬ ವ್ಯಕ್ತಿ ಬಂದ, ಬಂದ ಕ್ಷಣದಲ್ಲಿ ಯೋಚನೆ ಮಾಡಿದೆ, ಎಲ್ಲ ಜನರು ಕೂಡ ಪಾಪ ಭಕ್ತಿಯಿಂದ ಇಲ್ಲಿ ಪಾರಾಯಣವನ್ನು ಮಾಡ್ತಾ ಇದ್ದಾರೆ, ಆದರೆ ಸೆಕೆ ಬಹಳವಾಗಿದೆ, ಫ್ಯಾನ್ ಹಾಕಿಸ್ಕೊಡ್ಬೇಕು ಅಂತ ಫ್ಯಾನ್ ಹಾಕಿಸ್ಕೊಡ. ಎಲ್ಲರೂ ಖುಷಿಪಟ್ಟರು, ಫ್ಯಾನ್ ಹಾಕಿಸ್ಕೊಟ್ಟ ಅನ್ನೋದಕ್ಕೆ ಎಲ್ಲರೂ ಖುಷಿಪಟ್ಟರು. ಮತ್ತೆ ಒಂದು ವರ್ಷ ಆದಮೇಲೆ ಮತ್ತೆ ಮಠಕ್ಕೆ ಬಂದ, ಮಠಕ್ಕೆ ಬಂದ ಕ್ಷಣದಲ್ಲಿ ನೋಡಿದ, ಫ್ಯಾನ್ ತಿರುಗ್ತಾ ಇದೆ. ಗಾಬರಿಯಾದ, ಫ್ಯಾನ್ ತಿರುಗ್ತಾ ಇದೆ, ಬಂದವನೇ ಫ್ಯಾನ್ ಆಫ್ ಮಾಡಿಬಿಟ್ಟ. ಕೂತವರೆಲ್ಲ ಕೇಳಿದ್ರಂತೆ, ಅಲ್ರಿ ಯಾಕ್ರಿ ಫ್ಯಾನ್ ಆಫ್ ಮಾಡಿದ್ರಿ, ಸೆಕೆ ಇದೆ ಅಂತ ಫ್ಯಾನ್ ಹಚ್ಚಿದೆ, ಫ್ಯಾನ್ ತಿರುಗ್ತಾ ಇದ್ರೆ ನನ್ನ ಹೆಸರೇ ಕಾಣಿಸುತ್ತೆ, ಕೊಡೋಗೆ ರಾಮರಾವ್ ದೇಶಪಾಂಡೆ ಅಂತ ಬರೆಸಿದ್ದೀನಿ ನಾನು. ಫ್ಯಾನ್ ತಿರುಗ್ತಾ ಇದ್ರೆ ನನ್ನ ಹೆಸರು ಎಲ್ಲಿ ಕಾಣುತ್ತೆ, ಅದಕ್ಕಾಗಿ ಫ್ಯಾನ್ ಆಫ್ ಮಾಡಿದ್ದೇನೆ ಅಂತ. ಹೆಸರಿಗಾಗಿ ಧರ್ಮ ಮಾಡಬಾರದು, ನಮ್ಮ ಉಸಿರು ಗಟ್ಟಿಯಾಗಿರ್ಲಿಕ್ಕೆ ಧರ್ಮವನ್ನು ಮಾಡಬೇಕು ಎನ್ನುವುದಾಗಿ ತಿಳಿದುಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಧನಪತಿಯ ಸಖಗೆ ಕೈಯ ಕಾಣಿಕೆಯೇ, ಆ ಕುಬೇರನ ಮಿತ್ರನಾದಂತಹ ನಿನಗೆ ನಾನು ಕೊಡುವ 1 ರೂಪಾಯಿನೋ 10 ರೂಪಾಯಿನೋ ಏನಾಗಲಿಕ್ಕೆ ಸಾಧ್ಯ ಇದೆ? ಮನೆ ರಜತ ಪರ್ವತಗೆ ಮಣಿಮಯಾಭರಣವೇ, ಇಡೀ ನಿನ್ನ ಮನೆಯೇ ರಜತಮಯ, ಬೆಳ್ಳಿಯ ಮನೆಯಲ್ಲೇನೆ ನೀನು ವಾಸ ಮಾಡ್ತಾ ಇದ್ದೀಯಾ. ಒಂದು 4 ರೂಮ್ ಕಟ್ಟಿಸಿ ಅದರ ಮೇಲೆ ಶ್ರೀನಿವಾಸ ಸದನ ಅಂತ ಬರೆಸಿಬಿಟ್ಟಿರ್ತೇವೆ. ಕರೆಸಿ ಬಂದವ್ರಿಗೆಲ್ಲ ನೋಡ್ರಿ, ಇದು ಬೆಡ್ರೂಮು, ಇದು ಮೇಲಿನ ಹಾಲು, ಇದು ಕಿಚನ್ನು, ಇದು ಇದು ಅಂತೆಲ್ಲ ತೋರಿಸ್ತಾ ಇರ್ತೇವೆ. ಯಾರು ಕೊಟ್ಟಿದ್ದು ಅದು? ಅದನ್ನು ಕಡೆಯವರೆಗೂ ನಾವು ಹೇಳೋದಿಲ್ಲ, ನಾನು ಕಟ್ಟಿಸಿದ್ದೆ ಅಂತಾನೆ ಹೇಳ್ತೇವೆ. ಆ ನಿಟ್ಟಿನಲ್ಲಿ ಆ ಮನೆಯೇ ಬೆಳ್ಳಿಯ ಮನೆ ಇದೆ, ನಮ್ಮ ರುದ್ರದೇವರ ಮನೆ ಬೆಳ್ಳಿಯ ಮನೆ ಇದೆ, ಅಂಥವನಿಗೆ ನಾನು ಏನು ಮಣಿಯ ಹಾರವನ್ನು ಹಾಕಲಿಕ್ಕೆ ಸಾಧ್ಯ ಇದೆ? ನೋಡಿ, ನಾವು ಹಾಕಿಕೊಳ್ಳುವಷ್ಟು ಏನಾದರೂ ದೇವರಿಗೆ ಹಾಕಿದ್ದೀವ, ಚೈನ್ ಹಾಕೋತೇವೆ, ಉಂಗ್ರ ಹಾಕ್ತೇವೆ, ಕಿವಿಯಲ್ಲಿ ಹಾಕೋತೇವೆ, ತಲೆಯಲ್ಲಿ ಹಾಕೋತೇವೆ, ಏನೇನೋ ಹಾಕೊಂಡು ಕಾಲಲ್ಲಿ ಹಾಕೋತೇವೆ, ಎಲ್ಲವನ್ನ ಹಾಕೊಳ್ತೇವೆ ದೇವರಿಗೆ ಏನಾದರೂ ಹಾಕ್ತೇವ? ಗೆಜ್ಜೆ ವಸ್ತ್ರನೂ ಕೂಡ ಕೆಲವೊಮ್ಮೆ ಇರೋದಿಲ್ಲ ದೇವರಿಗೆ ಹಾಕಬೇಕಾದ್ರೆ, ಗೆಜ್ಜೆ ವಸ್ತ್ರ ಇರಿಸ್ಬೇಕಾದ್ರೆ ಅದ್ರ ಬದಲು ಮಂತ್ರಾಕ್ಷಿ ತೀರಿಸ್ಬಿಟ್ರಿ ಮುಗಿದು ಬಿಡ್ತದ ಅಂದ್ಬಿಡ್ತೇವೆ. ಒಂದು ಜನಿವಾರ ಒಂದು ಗೆಜ್ಜೆ ವಸ್ತ್ರವನ್ನು ದೇವರಿಗೆ ಏರಿಸಲಿಕ್ಕೆ ನಮ್ಮ ಕೈಯಿಂದ ಆಗೋದಿಲ್ಲ, ಆದರೆ ನಾವು ಹಾಕಿಕೊಂಡು ಮೆರೆಯಬೇಕಾದ್ರೆ ಎಲ್ಲವೂ ದೊರೆಯುತ್ತದೆ. ಒಂದು 5 ತೊಲೆಯ ಚೈನನ್ನು ಮಾಡಿಸುವಾಗ ಅರ್ಧ ತೊಲೆಯಲ್ಲಿ ಭಗವಂತನಿಗೆ 1 ಸರ ಮಾಡಿಸಬೇಕು ಅನ್ನುವ ಮನಸ್ಥಿತಿ ನಮಗೆ ಬರೋದೇ ಇಲ್ಲ. ಹೀಗೆ ನಮ್ಮ ಜೀವನ ನಾವು ಕಳೆದುಕೊಂಡು ಹೋಗ್ತಾ ಇರ್ತೇವೆ. ಮನೆ ರಜತ ಪರ್ವತೆಗೆ ಮಣಿಮಯಾಭರಣವೇ, ನಾನೇನು ಮಣಿಯ ಸರವನ್ನು ಹಾಕಲಿಕ್ಕೆ ಸಾಧ್ಯ ಇದೆ? ಮನೋನಿಯಾಮಕ ಎನ್ನಾಭಿನ್ನಪವೇ, ನನ್ನ ಮನಸ್ಸಿನ ಅಭಿಪ್ರಾಯ ಗೊತ್ತಿಲ್ಲೇನೋ ರುದ್ರ ನಿನಗೆ, ನಿನಗೆ ತೀರ್ಥವನ್ನು ಕೊಡಬೇಕು, ನಿನ್ನಿಂದ ಅನುಗ್ರಹವನ್ನು ಪಡೆಯಬೇಕು ಅನ್ನೋದು ನಂದಿದೆ ಅಂತ. ಮನೆ ರಜತ ಪರ್ವತೆಗೆ ಮಣಿಮಯಾಭರಣವೇ ಮನೋನಿಯಾಮಕ ಎನ್ನಾಭಿನ್ನಪವೇ, ಮನಸ್ಸನ್ನೇ ನಿಯಮನ ಮಾಡುವಂತಹ ಮಹಾನುಭಾವರು ರುದ್ರದೇವರು, ಅದು ಏನು ಅನ್ನೋದು ನಿನಗೆ ಗೊತ್ತಿಲ್ಲೇನು ಅಂತ ಕೇಳ್ತಾರೆ. ವೈರಾಗ್ಯ ನಿಧಿಗೆ ಈ ವಿಷಯ ಪದಾರ್ಥವೇ, ಗೌರಿಯ ರಮಣಗೆ ಈ ಸ್ತೋತ್ರವೇ. ವೈರಾಗ್ಯ ನಿಧಿಗೆ ಈ ವಿಷಯ ಪದಾರ್ಥವೇ, ವೈರಾಗ್ಯದಿಂದ ಇರುವಂತಹ ರುದ್ರದೇವರಿಗೆ ಇದೆಲ್ಲ ಬೇಕೇನು? ನೀನು ನನ್ನ ಮೇಲೆ ಸಿಟ್ಟು ಮಾಡ್ಕೊಳ್ಳೋದು, ನಾನು ತೀರ್ಥ ಕೊಡದೆ ಇರೋದು, ಇದೆಲ್ಲ ನಿಂಗೆ ಬೇಕಾ? ವೈರಾಗ್ಯಕ್ಕೆ ಇನ್ನೊಂದು ಹೆಸರು ನೀನು. ವೈರಾಗ್ಯ ನಿಧಿಗೆ ಈ ವಿಷಯ ಪದಾರ್ಥವೇ, ಗೌರಿಯ ರಮಣೆಗೆ ಈ ಸ್ತೋತ್ರವೇ. ಸದಾಕಾಲದಲ್ಲಿ ನಿನ್ನ ಎದುರುಗಡೆ ನಿಂತುಕೊಂಡು ಗೌರಿ ಆಯಾವ ಪಾರ್ವತಿ, ಸಕಲ ಪೌರುಷೇಯ ಗ್ರಂಥಗಳಿಗೆ ಅಭಿಮಾನಿಯಾದಂತಹ ಮಹಾನುಭಾವಳು ಪಾರ್ವತಿ, ಅಂತಹ ಪಾರ್ವತೀದೇವಿ ನಿತ್ಯದಲ್ಲಿ ನಿನ್ನ ಮುಂದೆ ಸ್ತೋತ್ರ ಮಾಡ್ತಾ ಇರಬೇಕಾದ್ರೆ ನಮ್ಮ ಮಾತಲ್ಲಿ ಕೇಳಿಸ್ಬೇಕು. ಹೆಂಡತಿ ಮಾತಾಡ್ತಾ ಇಲ್ಲಂದ್ರೆ ಇನ್ನೊಬ್ಬರ ಮಾತು ಕೇಳಿಸ್ತದೇನು? ಕೇಳಿಸೋದಿಲ್ಲ. ಯಾಕೆ? ಅವಳು ಮಾತು ಕೇಳಿಸ್ಕೊಳ್ಳದೆ ಇದ್ರೆ ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಶುರುವಾಗಿಬಿಡ್ತದೆ. ಹೀಗಾಗಿ ಅವಳ ಮಾತೇ ಕೇಳಿಸ್ಕೊಳ್ತಾ ಇರಬೇಕು. ಅದಕ್ಕೆ ನೋಡಿ, ಅವರಿಗೆ ಮಾತೆಯರು ಅಂತಾನೆ ಕರೀತಾರೆ. ಅವ್ರು ಹೇಳಿದ ಮಾತುಗಳು ಜಾಸ್ತಿ ಇರ್ತವೆ ಅನ್ನೋದಕ್ಕೆ ಮಾತೆಯರು ಅಂತ ಕರೀತಾರೆ. ಅದಕ್ಕಾಗಿ ನಿನ್ನ ಹೆಂಡತಿ ನಿನ್ನ ಸ್ತೋತ್ರ ಮಾಡುವಾಗ ನನ್ನ ಸ್ತೋತ್ರ ಎಲ್ಲಿ ಕೇಳಿಸ್ತದೋ ನಿನಗೆ,
ಅದಕ್ಕಾಗಿ ವೀರರಾಘವ ವಿಜಯ ವಿಠಲನ ನಿಜ ಹಸ್ತ ವಾರಿಜ ದಳದಿಂದ ನಿಲ್ಲಿಸಿದ ಶಿವಮಹ ಅಂತ ಹೊಗಳುತ್ತಾರೆ. ಸಾಕ್ಷಾತ್ ರಾಮದೇವರ ಕೈಯಿಂದಲೇನೆ ನಿನ್ನ ಪ್ರತಿಷ್ಠಾಪನೆ ಮಾಡಿಸಲಾಗಿದೆ ಅಂದ ಮೇಲೆ ಕರೀರಿ ಒಳಗಡೆ ಮಾಡಿಸಲಾಗಿದೆ ಅಂದ ಮೇಲೆ ನಿನ್ನಿಂದ ನನಗೇನು ನನ್ನಿಂದ ನಿನಗೇನು ಬೇಕಾಗಿದೆ ರುದ್ರ, ದಯವಿಟ್ಟು ತೀರ್ಥವನ್ನ ಸ್ವೀಕಾರ ಮಾಡು ಅಂತಂದರೆ ರುದ್ರದೇವರ ತಲೆಯಿಂದಲೇನೆ ಕೈ ಬರ್ತಾ ಇದೆ ಅಂತೆ ತೀರ್ಥಕ್ಕೆ ವಿಜಯರಾಯರ ಮುಂದೆ. ಇಂತಹ ಭಕ್ತಿ ನಮ್ಮದಾಗಬೇಕು ಜೀವನದಲ್ಲಿ. ನಾವು ಆಡುವ ಮಂತ್ರಗಳು ಆಡುವ ಸ್ತೋತ್ರಗಳನ್ನು ನೋಡಿದ್ರೆ ಬಂದಿರೋ ದೇವರು ವಾಪಸ್ ಹೊರಟೋ ಬಿಡ್ತಾರೆ. ಆಗಮಾರ್ಥಂತು ದೇವಾನಾಂ ಗಮನಾರ್ಥಂತು ರಕ್ಷಸಾಂ ಗುರುಘಂಟಾರವಂ ತತ್ರ ದೇವತಾಹ್ವಾನ ಲಾಂಛನಂ ಅಂತ ದೇವರ ಪೂಜೆಯ ಆರಂಭದಲ್ಲಿ ಘಂಟೆ ಬಾರಿಸ್ತಾ ಇರ್ತೇವೆ. ಹೇಗಿರ್ತದೆ ಅಂತಂದ್ರೆ ಈ ಕಡೆ ಪೂಜೆ ಮುಗಿಬೇಕು, ಈ ಕಡೆ ಹೆಂಡತಿ ಕೇಳ್ಬೇಕು ನೈವೇದ್ಯ ರೆಡಿ ಆಯ್ತೇ ನಂದು, ತಡ್ರಿ ನಾವು ಒಗ್ಗರಣೆನೆ ಹಾಕಿಲ್ಲ ಅಂತ ಸಿಟ್ಟಿ ಕೇಳೋದು. ಹೊಲೆಯ ಬಂದನೆಂದು ಒಳಗೆ ದೇವರ ಮಾಡಿ ಢಣ ಢಣ ಗಂಟೆಯ ಬಾರಿಸುತ್ತ ತನುವಿನ ಕೋಪ ಹೊಲೆಯಲ್ಲವೇನಯ್ಯ, ಮನಸ್ಸಿನ ವಂಚನೆ ಹೊಲೆಯಲ್ಲವೇನಯ್ಯ, ಪರಸತಿ ಪರಧನ ಹೊಲೆಯಲ್ಲವೇನಯ್ಯ, ಇಂತಹ ಹೊರಗಿರುವ ಹೊಲೆಯನ ಒಳಗೆ ತಂದಿಟ್ಟುಕೊಂಡು ಇದಕ್ಕೇನು ಮದ್ದೋ ಪುರಂದರ ವಿಠಲ ಅಂತಂತಾರೆ. ಯಾರೋ ಶೂದ್ರರು ಬಂದ್ರು, ಯಾರೋ ಏನೋ ಬಂದ್ರು ಅಂತ ಹೇಳಿ ಆಗಿನ ಕಾಲದಲ್ಲಿ, ಈಗಿನ ಕಾಲದಲ್ಲೆಲ್ಲ ಅವ್ರನ್ನೆಲ್ಲ ಹೊರಗೆ ನಿಲ್ಲಿಸ್ತಾ ಇದ್ರಂತೆ ಪೂಜಾ ಸಮಯದಲ್ಲಿ ಅವ್ರು ಬರಬಾರದು ಅಂತ ಹೇಳಿ. ಆದರೆ ತನುವಿನ ಕೋಪ ಹೊಲೆಯಲ್ಲವೇನಯ್ಯ, ದೇವರ ಮುಂದೆ ಕೂಡಿಕೊಂಡು ಫೋನ್ ಬಂದ್ರೆ ಸಾಕು ದೇವ್ರ ಕಡೆ ಲಕ್ಷ್ಯ ಇರೋದು ಯಾರಂತ ಎತ್ತು ಮೊದ್ಲು ಅಂತ ಓದಿರ್ತೇವೆ ದೇವ್ರ ಮುಂದೆ. ಅದಕ್ಕೆ ನಾನು ಅನೇಕ ಬಾರಿ ನನ್ನ ಗುರುಗಳು ನನಗೆ ಹೇಳ್ತಾ ಇದ್ರು, ನನ್ನ ಜ್ಯೋತಿಷ್ಯದ ಗುರುಗಳು ಹೇಳ್ತಾ ಇದ್ರು, ದೇವಸ್ಥಾನಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿಕೊಂಡು ನೀನು ಅನುಗ್ರಹವನ್ನು ಪಡೀಬೇಡ, ಮನೆಯಲ್ಲಿ ಒಂದು ದೇವ್ರ ಫೋಟೋ ಇಟ್ಟು ಅನುಗ್ರಹ ಪಡೆ ಅಂತ. ಯಾಕೆ ಅಂದ್ರೆ ದೇವಸ್ಥಾನಕ್ಕೆ ಹೋಗ್ತೇನೆ, ತಿರುಪತಿಯ ತಿಮ್ಮಪ್ಪನ ದೇವಸ್ಥಾನಕ್ಕೆ ಹೋಗಿ 16 ತಾಸುಗಳ ಕಾಲ ನಾವು ಗಂಟೆಗಟ್ಟಲೆ ಕಾಯ್ದು ದರ್ಶನಕ್ಕೆ ಹೋಗ್ತೇವೆ. ಮೇಲೆ ಹೋದ ತಕ್ಷಣ ಯಾವುದಾದ್ರೂ ಒಂದು ಬಳೆನೋ ಗೆಜ್ಜೆನೋ ಸಪ್ಪಳ ಆದ್ರೆ ಮುಗಿದೋಯ್ತು, ಟರ್ನ್ ಆಗಿಬಿಡ್ತೇವೆ. ಮುಂದಿನವರು ಅವರು ನಡ್ರಿ ನಿಮ್ಮ ಮನೆ ಬಾರಿ ಇಷ್ಟೇ ಅಂತ ಕಳಿಸ್ಬಿಟ್ಟಿರ್ತಾರ ಅವ್ರು ಜಗ್ಗಿ. ಹಾಗೆ ನಮ್ಮ ಜೀವನ ದೇವಸ್ಥಾನಕ್ಕೆ ಹೋದಾಗ ದೇವರನ್ನ ನೋಡೋಕ್ಕಿಂತ ಹೆಚ್ಚು ಮಂದಿಯನ್ನ ನೋಡೋದ್ರಲ್ಲೇ ಮುಗಿದು ಹೋಗ್ಬಿಡ್ತದೆ. ಗಂಡಸರಾದ್ರೆ ಅವನು ಮನೆ ಆಫೀಸ್ ನೋಡ ಬೆಟ್ಟಾಗಿದ್ದ ನೋಡು ಅಂತ ಆ ಕಡೆ ಲಕ್ಷ ಹೋಗ್ತದೆ. ಹೆಣ್ಣಿಗಾದರೆ ಆ ಸಿರಿ ಅಂಚು ಚಲೋ ಅದ ನೋಡು, ಸೆರಗು ಚಲೋ ಅದ ನೋಡು, ತರಬೇಕು ಸರ ದೀಪಾವಳಿಗೆ ತೊಗೊಂಬಾ ಅಂತ ಹೇಳ್ತೀವಿ. ಪಾಪ ದೀಪಾವಳಿ ಅನ್ನೋದು ಹೇಗಾಗ್ಬಿಟ್ಟಿರ್ತದೆ ಅಂತಂದ್ರೆ ಹೆಣ್ಣು ಮಕ್ಕಳಿಗೆಲ್ಲ ಅದು ದೀಪಾವಳಿನೇ ಆಗಿರ್ತದೆ, ಗಂಡಸರಿಗೆ ಮಾತ್ರ ಹೋಳಿ ಹುಣ್ಣಿಮೆ ಇರ್ತದೆ ಅವತ್ತು. ಹಾಗಾಗ್ಬಿಟ್ಟಿರ್ತದೆ ಪರಿಸ್ಥಿತಿ. ಆ ನಿಟ್ಟಿನಲ್ಲಿ ದೇವಸ್ಥಾನಕ್ಕೆ ಹೋಗಿ ದೇವರನ್ನ ನೋಡಬೇಕು. ನಿನ್ನ ದರ್ಶನಕ್ಕೆ ಬಂದವನಲ್ಲವೋ ನಿನ್ ಪುಣ್ಯವಂತರ ದಿವ್ಯ ಚರಣ ನೋಡಲು ಬಂದೆ ಅಂತ. ನಾವು ಚರಣ ನೋಡೋದಿಲ್ಲ, ಅದನ್ನು ಬಿಟ್ಟು ಎಲ್ಲ ನೋಡಿರ್ತೇವೆ. ನಮ್ಮ ಜೀವನ ಹೀಗಿರ್ತದೆ. ರಾಮಚಂದ್ರ ದೇವ ಸೀತೆಯನ್ನ ಕಳೆದುಕೊಂಡ ಮೇಲೆ ಲಕ್ಷ್ಮಣನಿಗೆ ಹೇಳಿದ್ನಂತೆ, ಸೀತೆಯ ಕುರುಹು ಏನಾದ್ರೂ ಸಿಗ್ತದೆ ನೋಡ್ಕೊಂಡು ಬರೋಣ ಬಾ ಅಂತ ಕರೆದುಕೊಂಡು ಹೋದ್ನಂತೆ. ದಾರಿಯಲ್ಲಿ ಸೀತೆಯ ಎಲ್ಲ ಆಭರಣಗಳು ಸಿಗ್ತಾವಂತೆ. ಆಭರಣಗಳನ್ನ ತಂದು ಆ ಯಾವ ರಾಮ ಲಕ್ಷ್ಮಣ ಇಬ್ರು ಕುಳಿತುಕೊಂಡ್ರಂತೆ. ರಾಮ ಕೇಳಿದ್ನಂತೆ, ಈ ನಕ್ಲೇಸು ನಿಮ್ಮ ಸೀತೆಯದ ಅಂತ? ಗೊತ್ತಿಲ್ಲ ಅಂತಾನಂತೆ. ಈ ಓಲೆ ನಿನ್ನ ಸೀತೆಯದ ಅಂತ ಕೇಳ್ತಾನೆ, ಗೊತ್ತಿಲ್ಲ ಅಂತಾನಂತೆ. ಈ ಬಳೆ ನಿಮ್ಮ ಸೀತೆಯದ? ಗೊತ್ತಿಲ್ಲ ಅಂತಾನೆ. ಈ ಯಾವ ಚಪ್ಪಲಾರ್ ಅಂತ ಕರೀತಾರಲ್ಲ, ಅದೇನೋ ಗೊತ್ತಿಲ್ಲ, ಉತ್ತರ ಕರ್ನಾಟಕದ ಕಡೆ ಚಪ್ಪಲಾರ್ ಅಂತ ಕರೀತಾರ, ಅದನ್ನ ಬಿಡಿಸಿ ಹೇಳಬಾರ್ದು, ಚಪ್ಪಲಾರ್ ಅಂತ ಪೂರ್ತಿ ಹೇಳ್ಬೇಕು ಅದನ್ನ ತೋರಿಸ್ತಾನಂತೆ. ಇದು ನಿನ್ನ ಸೀತೆಯದ, ಇದು ಅಲ್ಲ, ಗೊತ್ತಿಲ್ಲ ಅಂತಾನಂತೆ. ಅಲ್ಲ ಅನ್ನೋದಿಲ್ಲ, ಗೊತ್ತಿಲ್ಲ ಅಂತಾನೆ. ಏನ್ ಕೇಳಿದ್ರು ಗೊತ್ತಿಲ್ಲ ಅಂತಾನೆ, ರಾಮನಿಗೆ ಸಿಟ್ಟು ಬಂದು ಬಿಡ್ತದೆ. ಹೀಗ್ಯಾಕು, ಅಣ್ಣನ ಹೆಂಡತಿ ಬಗ್ಗೆ ನಿನಗೆ ಲಕ್ಷ್ಯ ಇಲ್ಲಲ್ಲೋ ಅಂತ. ಅಷ್ಟರಲ್ಲಿ ಬೈತಾ ಬೈತಾ ಕಾಲುಂಗುರವನ್ನ ತೋರಿಸ್ತಾನಂತೆ, ಇದು ನಿನ್ನ ಸೀತೆಯದಂತ. ಹಾ, ಇದೇ ನನ್ನ ಸೀತೆಯದು ಅಂತ ಹೇಳ್ತಾನೆ ಲಕ್ಷ್ಮಣ. ಹಾಗೆ ಲಕ್ಷ್ಮಣ ಹೇಳ್ತಾನಂತೆ, ಅಣ್ಣ ಸಿಟ್ಟಿಗೆ ಬರಬೇಡ, ಯಾಕೆ ಈ ಕಾಲುಂಗುರ ಮಾತ್ರ ನನ್ನ ಸೀತೆಯದು ಅಂತ ಹೇಳಿದೆ ಅಂತ ನಿನಗೆ ಆಶ್ಚರ್ಯ ಆಗಬಹುದು. ಇವತ್ತಿನವರೆಗೂ ಸೀತೆಯ ಪಾದಗಳನ್ನ ಬಿಟ್ಟು ನನ್ನ ಕಣ್ಣು ಮೇಲೆ ಯಾವತ್ತೂ ಬಂದಿಲ್ಲ ಅಂತ ಹೇಳ್ತಾನಂತೆ. ಆಗಿನ ಕಾಲದ ಜೀವನ ಹೇಗಿತ್ತು ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಆ ನಿಟ್ಟಿನಲ್ಲಿ ಸೀತೆಯ ಪಾದಗಳನ್ನೇ ಮುಟ್ಟಿ ಭಜಿಸಿದ, ಲಕ್ಷ್ಮಿಯ ಪಾದಗಳನ್ನು ಮುಟ್ಟಿ ಭಜಿಸಿದ, ಅದಕ್ಕಾಗಿ ಪರಮಾತ್ಮನ ಸಂಘವಾಯಿತು. ರಾಮ ಕಾಡಿಗೆ ಹೋದರೆ ಅವನ ಮಾರ್ಗವನ್ನೇ ಅನುಸರಿಸಿ ಲಕ್ಷ್ಮಣ ಹೋದ, ಭಗವಂತನ ಮಾರ್ಗದಲ್ಲಿ ಅನುಸರಿಸಿಕೊಂಡು ಹೋದದ್ದೇ ಆದರೆ ಭಗವಂತ ತನಗಿಂತಲೂ ನಮ್ಮನ್ನು ದೊಡ್ಡವರನ್ನಾಗಿ ಮಾಡಿಡ್ತಾನೆ ಅನ್ನೋದಕ್ಕೆ ಲಕ್ಷ್ಮಣನ ಜೀವನ ಉದಾಹರಣೆಯಾಗಿದೆ. ಲಕ್ಷ್ಮಣ ಹಿಂದೆ ಹಿಂದೆ ಹೋದ, ಅದಕ್ಕಾಗಿ ಮುಂದಿನ ಯುಗದಲ್ಲಿ ಅವನೇ ಬಲರಾಮನಾಗಿ ಕೃಷ್ಣನ ಅಣ್ಣನಾಗಿ ನಿಂತುಕೊಂಡ. ಯಾವ ಸೀತೆಯ ಪಾದದಲ್ಲಿ ತಲೆಯನ್ನ ಘಟ್ಟಿಸಿದ, ಯಾವ ರಾಮನ ಪಾದದಲ್ಲಿ ತಲೆಯನ್ನ ಘಟ್ಟಿಸಿದ್ದ ಲಕ್ಷ್ಮಣ, ಅಂತಹ ಲಕ್ಷ್ಮಣನ ಪಾದದಲ್ಲಿ ತನ್ನ ತಲೆಯನ್ನ ಇಡುವಂತೆ ಮಾಡಿಕೊಂಡ ಭಗವಂತ. ಇದೇ ಅವನ ಕಾರುಣ್ಯ. ಪರಿಮಳವು ಸುಮದೊಳಗೆ ಅರಣಿಯೊಳಗಿಪ್ಪಂತೆ
ದಾಮೋದರನು ಬ್ರಹ್ಮಾದಿಗಳ ಮನದಲ್ಲಿ ತೋರಿ ತೋರದಲ್ಲಿ, ಯಾರ ಮನಸ್ಸಿನಲ್ಲಿ ಭಗವಂತ ಹೇಗಿರ್ತಾನೋ ಗೊತ್ತಿರೋದಿಲ್ಲ. ಯಾರನ್ನೂ ನಾವು ಆಡಿಕೊಳ್ಳಬಾರದು. ಅವರವರ ಧರ್ಮ, ಅವರವರ ಪ್ರಾರಬ್ಧಕ್ಕೆ ತಕ್ಕಂತೆ ಅವರ ಜೀವನ ಇರ್ತದೆ. ಇವತ್ತಿಷ್ಟೆಲ್ಲ ನಾವು ಒದ್ದಿ ಬಟ್ಟೆಯೋ ಬಾವಿ ಕಟ್ಟೆಯೋ ಅದೋ ಇದೋ ಅಂತ ಒದ್ದಾಡ್ತೀವಿ. ಯಾರಾದರೂ ಭಗವಂತನನ್ನು ನೋಡಿದ್ದೇವ? ಯಾರು ನೋಡಿಲ್ಲ. ಆದರೆ ಪುಂಡಲೀಕ ಮಾಡಿದ್ದೇನು? ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಾ ಇದ್ದ. ಆದರೆ ಭಗವಂತ ಒಂದು ಮನೆಯವರೆಗೆ ನಿಂತು ಕಾಯ್ತಾನಂತೆ, ಮನೆಯಿಂದ ಹೊರಗಡೆಯಿಂದ ಒಂದು ಇಟ್ಟಿಗೆಯನ್ನು ಒಗೀತಾನಂತೆ, ಇದ್ರ ಮೇಲೆ ನಿಂತುಕೋ, ನಾನು ಬರ್ತೇನೆ ಆಮೇಲೆ ಅಂಥೇಳಿ. ಆ ಪುಂಡಲೀಕ ಬರೋವರೆಗೂ ಕೂಡ ಭಗವಂತ ಇಟ್ಟಿಗೆ ಮೇಲೆ ನಿಂತನಂತೆ. ಎಷ್ಟೋತ್ತಾದರೂ ಬರದೇ ಇದ್ದದ್ದಕ್ಕೆ ಸೊಂಟದ ಮೇಲೆ ಕೈ ಇಟ್ಟುಕೊಂಡಂತೆ, ತನ್ನ ಕಟಿಯಲ್ಲಿ ಕರ ಇಟ್ಟನಂತೆ ಭಗವಂತ. ಅವನೇ ಇವತ್ತು ಪಂಡರಪುರದ ವಿಠಲನಾಗಿ ನಿಂತ. ಅದಕ್ಕಾಗಿ ಭಗವಂತ, ನಾವು ಹೋದಲ್ಲೆಲ್ಲ ಸೇವೆಯನ್ನು ಮಾಡಬೇಕು. ನಾವೆಷ್ಟು ಬಾಗಿ ನಡೀತೇವೋ ಅಷ್ಟು ಭಗವಂತ ಪ್ರೀತಿಯನ್ನು ತೋರಿಸ್ತಾನೆ ನಮ್ಮ ಮೇಲೆ. ನಾವು ಅಹಂಕಾರದಿಂದ ಮೆರೀತಾ ಇದ್ದರೆ ಭಗವಂತ ಪ್ರೀತಿಯನ್ನು ತೋರಿಸೋದಿಲ್ಲ. ಹೆಬ್ಬೆರಳು ಹೇಳುತ್ತದಂತೆ, ಎಲ್ಲರಿಗಿಂತಲೂ ದಪ್ಪವಾಗಿದ್ದೇನೆ ನಾನು ಶ್ರೇಷ್ಠ ಅಂತ ಹೆಬ್ಬೆರಳು ಹೇಳುತ್ತದೆ. ತೋರುಬೆರಳು ಹೇಳುತ್ತದಂತೆ, ಇನ್ನೊಬ್ಬರನ್ನ ಮುದಿಲಿಸಬೇಕು, ಇನ್ನೊಬ್ಬರನ್ನ ತೋರಿಸಬೇಕಾದ್ರೆ ನಾನು ಬೇಕು, ನಾನು ಶ್ರೇಷ್ಠ ಅಂತ. ಮಧ್ಯದ ಬೆರಳು ಹೇಳುತ್ತದಂತೆ, ಎಲ್ಲರಿಗಿಂತಲೂ ಎತ್ತರವಾಗಿದ್ದೇನೆ ನಾನು ಶ್ರೇಷ್ಠ ಅಂತ. ಅನಾಮಿಕಾ ಬೆರಳು, ಉಂಗುರದ ಬೆರಳು ಹೇಳುತ್ತದಂತೆ, ಯಾರದೇ ಎಂಗೇಜ್ಮೆಂಟ್ ಆಗ್ಬೇಕಾದ್ರೂ ನಾನು ಬೇಕು, ನಾನು ಶ್ರೇಷ್ಠ ಅಂತ. ಕಿರುಬೆರಳು ಏನ್ ಹೇಳ್ಬೇಕು ಪಾಪ, ಎಲ್ಲಿಯೂ ಕೂಡ ಅದರದ್ದು ಯೂಸೇ ಮಾಡೋದಿಲ್ಲ ನಾವು. ಅದಕ್ಕಾಗಿ ಕಿರುಬೆರಳು ಅಂತದಂತೆ, ನೀನು ದಪ್ಪ ಇರಬಹುದು, ತೋರಿಸಬಹುದು, ಎತ್ತರದಲ್ಲಿ ಇರಬಹುದು, ಉಂಗುರವನ್ನು ಹಾಕಿಕೊಳ್ಳಬಹುದು, ನಿಮ್ಮೆಲ್ಲರಿಗಿಂತಲೂ ಶ್ರೇಷ್ಠ ನಾನು. ಯಾಕೆ ಅಂದರೆ ಭಗವಂತನ ಮುಂದೆ ಮೊದಲು ನಾನು ನಿಲ್ತೇನೆ. ನಮಸ್ಕಾರ ಮಾಡಿದಾಗ ಮೊದಲು ನಿಲ್ಲುವುದು ಕಿರುಬೆರಳಲ್ವಾ? ಅದಕ್ಕಾಗಿ ಇಷ್ಟು ಜನರ ಮಧ್ಯದಲ್ಲಿ ನಾವು ಚಿಕ್ಕವರಾಗಿ ಬದುಕಿದಾಗ ಮಾತ್ರ ಭಗವಂತ ನಮ್ಮನ್ನು ಹತ್ತಿರ ಕರೆದುಕೊಳ್ತಾನಂತೆ. ಅದಕ್ಕಾಗಿ ನಾವು ಚಿಕ್ಕವರಾಗಿ ಬದುಕ್ತಾ ಇರಬೇಕು. ಅವತ್ತು ಲಕ್ಷ್ಮಣ ಚಿಕ್ಕವನಾಗಿ ಬದುಕಿದ, ಮುಂದೆ ದೊಡ್ಡವನಾದ. ಪ್ರಹ್ಲಾದ ಚಿಕ್ಕವನಾಗಿ ಬದುಕಿದ, ತನ್ನ ಬಲಿಚಕ್ರವರ್ತಿಯ ಮನೆಯನ್ನೇ ಕಾಯುವಂತೆ ಮಾಡಿದ ಭಗವಂತ. ಒಂದೇ ಒಂದು ನರಸಿಂಹ ರೂಪವನ್ನು ನೋಡಿದಂತಹ ಪ್ರಹ್ಲಾದನಿಗೆ ವಾಮನನಾಗಿಯೂ ದರ್ಶನವನ್ನು ಕೊಟ್ಟ ಭಗವಂತ. ಅದಕ್ಕೆ ಕೇವಲ ಚಿಕ್ಕವರಾಗಬೇಕು, ಯಾವಾಗಲೂ ಸೇವೆಯನ್ನು ಮಾಡಬೇಕು. ಸೇವಕತನದ ರುಚಿ ಏನೆಳದೆಯೋ ಹನುಮ ಅಂತ ಹೇಳಿದಂತೆ ಸೇವಕರಾಗಿರಬೇಕಂತೆ. ಭಗವಂತನೂ ಸೇವಕನಾದ. ನಮ್ಮ ಹಾಗೆ ಬರೇ ಪ್ರವಚನ ಹೇಳುವವರ ಹಾಗೆ ಕೂತು ಹೇಳುವವನಲ್ಲ ಭಗವಂತ, ತಾನು ಮಾಡಿ ತೋರಿಸುವವ. ಪರೋಪದೇಶ ಸಮಯೇ ಜನಾಸರ್ವೇಪಿ ಪಂಡಿತಾಹ, ಸ್ವಸ್ಯಾನುಷ್ಠಾನ ಸಮಯೇ ಮುನಯೋಪಿನ ಪಂಡಿತಾಹ. ಇನ್ನೊಬ್ಬರಿಗೆ ಉಪದೇಶ ಮಾಡಬೇಕು ಅಂತ ಬಂತು ಅಂದರೆ ಎಂಥವರೂ ಕೂಡ ದೊಡ್ಡವರಾಗಿ ಬಿಡ್ತಾರೆ. ಆ ಉಪದೇಶ ಮಾಡಿದ್ದನ್ನು ತಾವು ಅನುಸರಿಸಬೇಕಾದಂತಹ ಪ್ರಸಂಗ ಬಂದರೆ ದೊಡ್ಡವರೂ ಕೂಡ ಚಿಕ್ಕವರಾಗಿ. ಹಾಗೆ ಭಗವಂತ ಹೇಳಿದ, ನಮ್ಮೆಲ್ಲರಿಗೂ ಸೇವೆಯನ್ನು ಮಾಡಿ ಅಂತ. ತಾನೇನು ಮಾಡಿದ? ರಾಜಸೂಯ ಯಾಗದಲ್ಲಿ ರಾಜೇಶ್ವರರು ರಾಜರು ಮೊದಲಾದ ಸುರರೆಲ್ಲರೂ ಭೋಜನವನ್ನು ಮಾಡಿ ಎಂಜಲು ಮೊದಲಾದ್ದು ರಾಜೀವಾಕ್ಷನು ಎತ್ತಿದ ಆಯಾಸದಿಂದಲೋ ಕಟಿಯಲ್ಲಿ ಕರವಿಟ್ಟನು. ರಾಜಸೂಯ ಯಾಗ ಮಾಡಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದೊಂದು ಕೆಲಸವನ್ನು ಕೊಟ್ರು. ಭೀಮಾ ನೀನೇನ್ ಮಾಡ್ತೀಯೋ ಅಡಿಗೆದೆಲ್ಲ ನಾನು ನೋಡ್ಕೋತೀನಿ ಅಂತಂದ್ರು ಭೀಮಸೇನ್ ದೇವರು. ಅರ್ಜುನ ನೀನೇನ್ ಮಾಡ್ತೀಯೋ, ಬಂದವರಿಗೆಲ್ಲ ನಾನು ಸುಗಂಧ ದ್ರವ್ಯಗಳನ್ನ ನಾನು ನೋಡ್ಕೋತೀನಿ ಅಂತಂದ್ರು. ನಕುಲ ಸಹದೇವರು ಬರಮಾಡಿಕೊಳ್ಳುವ ವ್ಯವಸ್ಥೆ ನಾನು ಮಾಡ್ತೀನಿ. ಕೃಷ್ಣ ರುಕ್ಮಿಣಿ ಜೊತೆಗೆ ಬರ್ತಾ ಇದ್ದ. ನೀನೇನ್ ಮಾಡ್ತೀಯೋ ಕೃಷ್ಣ, ನಾನೇನು ಮಾಡೋದಿಲ್ಲ, ಬಂದ ಬ್ರಾಹ್ಮಣರ ಪಾದವನ್ನ ತೊಳಿತೇನೆ, ಅವರು ಉಂಡಿರುವ ಎಂಜಲವನ್ನ ಬಳಿತೇನೆ ಅಂತಾನೆ ಭಗವಂತ. ಹದಿನಾಲ್ಕು ಲೋಕಕ್ಕೆ ದಾತ ಹರಿ, ಪಾಂಡವರ ಮನೆ ದೂತ ಅಂತಂತಾರೆ ದಾಸರು. ಹದಿನಾಲ್ಕು ಲೋಕಗಳಿಗೆ ಅನ್ನವನ್ನ, ಆಹಾರವನ್ನ, ವಸತಿಯನ್ನ ಎಲ್ಲವನ್ನ ನೀಡುವಂತಹ ಮಹಾನುಭಾವ ಪಾಂಡವರಿಗೆ ಸೇವಕನಾಗಿ ಮೆರೆದಂತೆ. ನಂಬಿದವರಿಗೆ ತನ್ನ ತೆತ್ತಿಹ ಎಂಬ ಬಿರುದನ್ನು ಮೆರೆಸಿ ನಡೆದನು ಕೌರವೇಂದ್ರನ ಅರಮನೆಗೆ ಅಂತ ಕುಮಾರವ್ಯಾಸ ತನ್ನ ಗದುಗಿನ ವೀರನಾರಾಯಣದಲ್ಲಿ ಈ ಮಾತನ್ನ ಹೇಳ್ತಾನಂತೆ. ಕರ್ಣ ಒಂದು ಪ್ರತಿಜ್ಞೆಯನ್ನ ಮಾಡಿದಂತೆ, ಯುದ್ಧದ ಭೂಮಿಯಲ್ಲಿ ರಣಾಂಗಣದ ಮಧ್ಯದಲ್ಲಿ ಒಂದು ಪ್ರತಿಜ್ಞೆಯನ್ನ ಮಾಡಿದಂತೆ, ನಾಳೆ ಅರ್ಜುನನ ಸಂಹಾರವನ್ನ ಮಾಡ್ತೇನೆ ಅಂತ. ಕರ್ಣ ಪ್ರತಿಜ್ಞೆ ಮಾಡಿದರೆ ಕೇಳಬೇಕಾ? ಮುಗದೇ ಹೋಯ್ತು. ಎಲ್ಲರೂ ಕೂಡ ಯಾವ್ಯಾವ ಆಚಾರ್ಯ ಹೇಳ್ಬೇಕು, 13 ಮಂದಿ ಆಚಾರೋ, 12 ಮಂದಿ ಆಚಾರೋ, ಯಾರ್ಯಾರಿಗೆ ಹೇಳ್ಬೇಕು, ಎಲ್ಲಾನು ಶುರು ಆಯ್ತಂತೆ ಬಿಡಾರಕ್ಕೆ ಬಂದ ಕ್ಷಣದಲ್ಲಿ. ಧರ್ಮರಾಯ ಕೇಳಿದಂತೆ, ಏನ್ ಮಾಡೋದು, ನಾಳೆ ಅರ್ಜುನನ ಸಂಹಾರವಾಗ್ತದೆ, ಮತ್ತ ಮಂತ್ರಾಗ್ನಿಗೆ ಅದಕ್ಕಿದಕ್ಕೆ ಯಾರಿಗೆ ಹೇಳೋದು ಅಂತ ಕೇಳದ್ನಂತೆ. ಒಬ್ರು ಆಚಾರ್ಯ ಹೇಳಿದ್ರೆ ಇನ್ನೊಬ್ರು ಸಿಟ್ಟು ಬರ್ತಾರೆ. ಮತ್ತೇನ್ ಮಾಡೋದು, ದೇವಗಿರಿ ರಾಯರ ಮಠಕ್ಕೆ ಹೋಗೋದಾ, ರಾಘಣ್ಣನ ಮಠಕ್ಕೆ ಹೋಗೋದಾ, ಅಥವಾ ಪೂರ್ಣಪ್ರಜ್ಞೆಯಲ್ಲಿ ಹೊಟ್ಟಕ್ಕೆ ಹೋದ, ಯಾ ಆಚಾರ್ಯಗೆ ಏನ್ ಹೇಳೋದು ಅಂತ ಗಾಬರಿ ಆದ್ಲಂತೆ. ಆದ ಕ್ಷಣದಲ್ಲಿ ಅಷ್ಟೊತ್ತಿಗೆ ಕೃಷ್ಣ ಬಂದ. ಕುಂತಿ ಓಡಿ ಬರ್ತಾಳಂತೆ ಒಳಗಡೆ. ಕೃಷ್ಣ ಹೋಗು, ಕರ್ಣನ ಹತ್ರ ಕೇಳಿಕೊಂಡು ನನ್ನ ಅರ್ಜುನನನ್ನ ಬದುಕಿಸಿ ಬಿಡು ಅಂತ. ಸರಿ ಹೋಗಿ ಬರ್ತೇನೆ ಅಂದ. ನಂಬಿದವರಿಗೆ ತನ್ನ ತೆತ್ತಿಹನೆಂಬ ಬಿರುದನ್ನು ಮೆರೆಸಿ ನಡೆದನು ಕೌರವೇಂದ್ರನ ಅರಮನೆಗೆ.
ಆ ಅರ್ಜುನನ್ನ ಉಳಿಸಿ, ಏನು ಭಗವಂತನ ಕೈಯಲ್ಲೇ ಎಲ್ಲವೂ ಇದೆ, ಆದರೂ ಕೂಡ ಭಗವಂತ ನಮಗೆ ಕಷ್ಟಗಳನ್ನ ಸುಖಗಳನ್ನ ಎರಡನ್ನೂ ಕೊಟ್ಟು ನೋಡ್ತಾನಂತೆ. ಅದಕ್ಕಾಗಿ ಹೋದ ಕರ್ಣನ ಮನೆಗೆ ಹೋದ ಕ್ಷಣದಲ್ಲಿ ಕರ್ಣ ಒಳ್ಳೆ ಆಧಾರವನ್ನ ಮಾಡಿದ, ಕೂಡಿಸಿಕೊಂಡ, ಎಲ್ಲವೂ ಆಯ್ತು. ಕೃಷ್ಣ ಬಂದಿರುವ ವಿಷಯ ಏನ್ ಹೇಳು? ಇಲ್ಲ, ನಾಳೆ ಕರ್ಣನ ನಾಳೆ ಅರ್ಜುನನ ಸಂಹಾರ, ಪಾಂಡವರ ಬಗ್ಗೆ ಮಾತಾಡ್ತಾ ಇದ್ರೆ ನಮ್ಮ ಮನೆಯಲ್ಲಿ ಜಾಗ ಇಲ್ಲ, ಹೋಗಿಬಿಡು ಅಂತ ಹೇಳಿದ. ಕೃಷ್ಣ ವಾಪಸ್ ಹಾಗೆ ಬಂದ, ಕುಂತಿ ಕೇಳಿದಂತೆ, ಏನಾಯ್ತು ಹೋದ ಕೆಲ್ಸ ಅಂತ. ಇಲ್ಲ, ನಾಳೆ ಅರ್ಜುನನ ಸಂಹಾರವಾಗ್ತಾ ಇದೆ, ಮನಿ ಮಂದಿಗೆಲ್ಲ ಫೋನ್ ಹಚ್ಚಿ ಕರೆಸಿಬಿಡ್ರಿ. ಏನ್ ಮಾಡೋದು, ಯಾಕಂದ್ರೆ ಈಗಿನ ಕಾಲದ ಮಕ್ಕಳು ಪಕ್ಕದಲ್ಲಿ ಇರೋದಿಲ್ಲ, ಇಲ್ಲೇ ಪಕ್ಕದ ದೇಶದಲ್ಲಿ ಇರ್ತಾರಷ್ಟೇ. ಹೀಗಾಗಿ ಅವರೆಲ್ಲ ಫ್ಲೈಟ್ ಹಿಡ್ಕೊಂಡು ಮಾಡಿ ಎಲ್ಲ ಬರ್ಬೇಕಾಗತ್ತೆ, ಬೇಗ ಕರೆಸ್ಬಿಡ್ರಿ ಅಂತೇಳಿ. ಒಬ್ರ ಇಬ್ರ ಅರ್ಜುನನಿಗೆ, ಸಾವಿರಾರು ಜನ ಮಕ್ಕಳು, ಅವ್ರನ್ನೆಲ್ಲ ಕರೆಸ್ಬೇಕು, ಅವರೊಳಗೆ ಜಗಳ, ನಮ್ಮಪ್ಪಗೆ ನಾನು ಇದು ಮಾಡ್ತೀನಿ, ನಮ್ಮಪ್ಪಗೆ ನಾನು ಇರ್ಬಿಡ್ತೀನಿ ಅಂತ ಎಲ್ಲ ಜಗಳ ಆಗೋದ್ರೊಳಗೆ ಮುಗಿದು ಹೋಗಿಬಿಡ್ತದೆ, ಅದಕ್ಕಾಗಿ ಕರೆಸಿ ಅಂತ ಹೇಳಿದ. ಹೇಳಿದ ಕ್ಷಣದಲ್ಲಿ ಕುಂತಿ ಧಾರಾಕಾರವಾಗಿ ಅಳತಾ ಇದ್ದಾಳೆ. ಕೃಷ್ಣ ಅಂತಾನೆ, ಏನೂ ಮಾಡಬೇಡ, ಇನ್ನೊಂದು ಕೆಲಸ ಹೇಳ್ತೇನೆ, ನೀನು ಮಾಡಿಬಿಡು. ಏನು? ಕರ್ಣ ಈಗ ಸಾಯಂಕಾಲದಲ್ಲಿ ಅರ್ಘ್ಯವನ್ನ ಕೊಡ್ತಾ ಇರ್ತಾನೆ ಸರೋವರದ ಮಧ್ಯದಲ್ಲಿ. ಅರ್ಘ್ಯವನ್ನ ಕೊಡುವಾಗ ನಿತ್ಯದಲ್ಲಿ ಒಬ್ಬರಿಗೆ ಒಂದು ವರವನ್ನ ಕೊಡ್ತಾನೆ, ನೀನು ಹೋಗಿ ನಾಳೆ ಅರ್ಜುನನನ್ನ ಬದುಕಿಸುವಂತ ವರ ಕೇಳು, ಇಲ್ಲ ಅನ್ನೋದಿಲ್ಲ, ತಥಾಸ್ತು ಅಂದು ಬಿಡ್ತಾನೆ ಅಂತ ಹೇಳ್ತಾರೆ. ಧಾವಿಸಿಕೊಂಡು ಕುಂತಿದೇವಿ ಓಡಿ ಬರ್ತಾಳೆ. ಆ ಕರ್ಣ ಎಲ್ಲಿ ಅರ್ಘ್ಯವನ್ನ ಕೊಡ್ತಾ ಇರ್ತಾನೋ ಅಲ್ಲಿಗೆ ಬಂದು ಸೆರಗನ್ನ ಹಾಸ್ತಾಳೆ. ಭವಾನ್ ಭಿಕ್ಷಾ ಅಂದದಾತು ಅಂತ ಒದರ್ತಾಳೆ. ಏನು ಬೇಕು ತಾಯಿ ಭಿಕ್ಷೆ ಅಂತ ಕರ್ಣ ಕೇಳಿದ್ರೆ, ಮಧ್ಯಮ ಪಾಂಡವನನ್ನ ಉಳಿಸಬೇಕು ಅಂತ, ತಥಾಸ್ತು ಅಂದು ಬಿಡ್ತಾನೆ ಕರ್ಣ. ಆನಂದವಾಗಿ ಹೋಗ್ತದೆ, ನನ್ನ ಅರ್ಜುನ ಬದುಕಿದ ಅಂತ ಹೇಳಿ. ಈ ಕಡೆ ಬಂದು ನೋಡಿದ್ರೆ ಎಲ್ಲರೂ ಕೂಡ ಗಾಬರಿಯಾಗಿದ್ದಾರೆ, ಅರ್ಜುನನು ಕೂಡ ಗಾಬರಿಯಾಗಿದ್ದಾನೆ. ಕರ್ಣ ಒಂದು ಬಾಣವನ್ನ ಬಿಟ್ರೆ ಮತ್ತೊಂದು ಬಾಣ ಆ ಥರದ್ದು ಬಿಡೋದೇ ಇಲ್ಲ ಕರ್ಣ, ಮಂತ್ರವನ್ನ ಯೂಸ್ ಮಾಡಿ ಬಿಡೋದಿಲ್ಲ ಕರ್ಣ. ಅಂತಹ ಕರ್ಣ ನಾಳೆ ನನ್ನ ಸಂಹಾರ ಮಾಡ್ತಾನೆ ಅಂತ ಅರ್ಜುನನೂ ಗಾಬರಿಯಾಗಿದ್ದಾನೆ, ಎಲ್ಲರೂ ಗಾಬರಿಯಾಗಿದ್ದಾರೆ. ಭೀಮಸೇನ ದೇವರು ಆರಾಮಾಗಿ ಮಲ್ಕೊಂಡಿದ್ದಾನೆ. ಕೃಷ್ಣ ಅಂದ, ಎಲ್ಲಾರು ಇಲ್ಲಿ ಸ್ಕೆಚ್ ಆಗ್ಲಿಕ್ಕತ್ತಾರ ನಾಳಿಂದ ಏನೇನು ಅಂತ ಹೇಳಿ. ಇವನು ಮಲ್ಕೊಂಡಿದ್ದಾನಲ್ಲ ಅಂತ ಭೀಮಸೇನ ದೇವರಿಗೆ ಎಬ್ಸಿದ್ರಂತೆ. ನಾಳೆ ನಿನ್ನ ತಮ್ಮ ಕೃಷ್ಣಾರ್ಪಣವಾಗ್ತಾನೆ, ನೀನಿನ್ನೂ ಮಲ್ಕೊಂಡಿದ್ದೀಯಲ್ಲ, ನಿನಗೇನೋ ಭಯ ಇಲ್ಲೇನು ಅಂತ. ಕೃಷ್ಣ, ನಾನು ಯಾಕೆ ಭಯ ಪಡಲಿ ಅಂತ ಕೇಳ್ತಾನಂತೆ. ನಿನ್ನ ನಾಮಸ್ಮರಣೆಯೇ ಬಾಯಿಯಲ್ಲಿದ್ದವರಿಗೆ ಏನೂ ಭಯ ಇರೋದಿಲ್ಲ, ಎಲ್ಲೂ ಭಯಗಳು ಹರಿಯ ಭಕ್ತರಿಗೆ ಇಲ್ಲ, ಭಗವದ್ಭಕ್ತರಿಗೆ ಭಯ ಇರೋದಿಲ್ಲ, ಕೇವಲ ನಿನ್ನ ನಾಮಸ್ಮರಣೆ ಬಾಯಿಯಲ್ಲಿದ್ದವರಿಗೆ. ಆದರೆ ನೀನೇ ಅರ್ಜುನನ ಮುಂದೆ ಇದ್ದೀಯಾ ಸಾರಥಿಯಾಗಿ, ಅಂದರೆ ಮೃತ್ಯು ಹೇಗೆ ಬರ್ತದೆ? ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನೃಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ ಮೃತ್ಯುಂ ನಮಾಮ್ಯಹಂ. ಮೃತ್ಯುವಿಗೂ ಸಾವನ್ನ ನೀಡುವಂತಹ ಮಹಾನುಭಾವ ನೀನು, ನೀನು ಮುಂದಿದ್ದಾಗ ಆ ಮೃತ್ಯು ಹೇಗೆ ಬರ್ತದೆ? ಅದು ಬರೋದಿಲ್ಲ ಅನ್ನುವ ನಂಬಿಕೆ ನನಗಿದೆ ಅಂತ ಹೇಳ್ತಾನೆ. ಆ ನಿಟ್ಟಿನಲ್ಲಿ ಈ ಕಡೆ ಬೆಳಗಡೆ ಎಲ್ಲ ಕಡೆಗಳಲ್ಲಿ ರಣಕಹಳೆ ಮೊಳಗಿದೆ, ಎಲ್ಲರೂ ಯುದ್ಧಕ್ಕೆ ಸನ್ನದ್ಧರಾಗಿದ್ದಾರೆ. ಮೊದಲನೆಯ ಬಾಣವನ್ನೇ ಅರ್ಜುನನ ಮೇಲೆ ಕರ್ಣನ ಪ್ರಯೋಗ. ಇಂತಹ ಸಂದರ್ಭ ಏನು ಮಾಡಬೇಕು? ಕುಂತಿದೇವಿ ಧಾವಿಸಿಕೊಂಡು ಓಡಿ ಬರ್ತಾಳಂತೆ. ಏನು, ಕಲಿಯುಗ ಇವತ್ತೇ ಪ್ರಾರಂಭ ಆಯ್ತೇನು? ಸುಳ್ಳು ನಮ್ಮಲ್ಲಿಲ್ಲವಯ್ಯ, ಸುಳ್ಳೇ ನಮ್ಮನಿ ದೇವರು, ನಾವು ಸುಳ್ಳು ಹೇಳೋದಿಲ್ಲ ಅನ್ನೋದೇ ಒಂದು ಸುಳ್ಳು ಇರ್ತದೆ. ನಾವು ಇವತ್ತಿಂತನ ಒಟ್ಟ ಸುಳ್ಳು ಮಾತಾಡಿಲ್ರಿ ಅಂತ ಅಂತೀವಿ, ಅದೇ ಸುಳ್ಳು ಇರ್ತದೆ ಮತ್ತೆ. ಹೀಗಾಗಿ ಕೇಳ್ತಾಳಂತೆ, ಕಲಿಯುಗ ಇವತ್ತೇ ಪ್ರಾರಂಭವಾಯ್ತೇನು, ಸುಳ್ಳೇ ಇಲ್ಲ ಅಂತ ಹೇಳ್ತಾ ಇದ್ದೀ, ಆದರೆ ಇವತ್ತು ನಿನ್ನೇನೇ ಸಾಯಂಕಾಲದಲ್ಲಿ ನೀನು ವಚನವನ್ನ ಕೊಟ್ಟಿದ್ದೀಯ, ಮಧ್ಯಮ ಪಾಂಡವನ ಸಂಹಾರ ಮಾಡೋದಿಲ್ಲ ಅಂತ. ಇವತ್ತು ಮೊದಲನೇ ಬಾಣವನ್ನ ಅರ್ಜುನನ ಮೇಲೆ ಇಟ್ಟಿದ್ದೀಯಲ್ಲ, ಇದು ಸರಿ ಏನು ಅಂತ ಕೇಳಿದರೆ, ಆಗ ಕರ್ಣ ಹೇಳ್ತಾನಂತೆ, ಅಮ್ಮ ನಾನೂ ನಿನ್ನ ಮಗ ಹೌದೋ ಅಲ್ಲೋ, ನಾ ನಿನ್ನ ಮಗ ಅಂತ ಅನ್ನೋದಾದರೆ ಬಾಣ ಹೊಡಲಿಕ್ಕೆ ಅನುಮತಿ ಕೊಡು, ನಾನು ನಿನ್ನ ಮಗ ಅಲ್ಲ ಅನ್ನೋದಾದರೆ ಮತ್ತೆ ನಾನು ಇವತ್ತೇ ಶಸ್ತ್ರ ತ್ಯಾಗವನ್ನು ಮಾಡ್ತೇನೆ ಅಂತಾನೆ. ಯಾವ ತಾಯಿ ತನ್ನ ಮಕ್ಕಳನ್ನ ಅಲ್ಲ ಅಂತ ಹೇಳ್ತಾಳೆ? ಹಸಿವರಿತು ತಾಯಿ ತನ್ನ ಶಿಶುವಿಗೆ ಹೊಸೆದು ಮೊಲೆ ಕೊಡುವಂತೆ ನೀ ಪೋಷಿಸದೆ ಬೇರಿನ್ನಾರು ಪೋಷಕರಾಗಿ ಸಲಹುವರು. ಬಸಿರೊಳಗೆ ಬ್ರಹ್ಮಾಂಡ ಕೋಟಿಯ ಪಸರಿಸಿದೆ ಪರಮಾತ್ಮ ನೀನೆಂದು ಸುರುತಿವೆ ವೇದಗಳು ರಕ್ಷಿಸು ನಮ್ಮ ನನವರತ ಅಂತ. ಆ ಪರಮಾತ್ಮನ ಒಂದು ತಾಯಿತನವನ್ನು ಗುರುತಿಸಬೇಕು ಅನ್ನೋದಕ್ಕಾಗಿ ನಿಮ್ಮೆಲ್ಲರ ಒಂದು ಪರಿಚಯವನ್ನು ದಾಸರು ಕೊಡ್ತಾರೆ. ಯಾಕೆ ಅಂದರೆ ಮಗುವಿಗೆ ಯಾವ ಸಮಯದಲ್ಲಿ ಏನು ಬೇಕು ಅನ್ನೋದು ಗೊತ್ತಾಗೋದು ತಾಯಿಗೆ ಮಾತ್ರ, ತಂದೆಗೂ ಗೊತ್ತಾಗೋದಿಲ್ಲ, ಅಜ್ಜನಿಗೂ ಗೊತ್ತಾಗೋದಿಲ್ಲ, ಅಜ್ಜಿಗೂ ಗೊತ್ತಾಗೋದಿಲ್ಲ. ನನ್ನ ಮಗುವಿಗೆ ಈ ಸಮಯದಲ್ಲಿ ಹಾಲು ಬೇಕು, ನನ್ನ ಮಗುವಿಗೆ ಈ ಸಮಯದಲ್ಲಿ ಆಟಿಕೆಗಳು ಬೇಕು, ನನ್ನ ಮಗುವಿಗೆ ಈ ಸಮಯದಲ್ಲಿ ಮತ್ತೆ ನೀರು ಬೇಕು, ಇದೆಲ್ಲವನ್ನ ತಿಳಿದುಕೊಳ್ಳುವ ಸಾಮರ್ಥ್ಯ ತಾಯಿಗೆ ಮಾತ್ರ ಕೊಟ್ಟಿದ್ದಾನೆ. ಯಾವ ತಾಯಿ ತಾನೇ ತನ್ನ ಮಗುವನ್ನ ಅಲ್ಲ ಅಂತ ಹೇಳ್ತಾಳೆ. ದಾರಿಯನ್ನ ಬಿಟ್ಟಿದ್ದಾಳೆ ಕುಂತಿ, ನೀನು ಅರ್ಜುನನಿಗೆ ಬಾಣಪ್ರಯೋಗವನ್ನ ಮಾಡುವಂತ. ಆ ಸಮಯದಲ್ಲಿ ಆ ಕುಂತಿದೇವಿಗೆ ಕರ್ಣ ಒಂದು ಮಾತನ್ನ ಹೇಳಿದ,
ತಾಯಿ, ನಾನು ನಿನ್ನ ಮಗನಾದರೆ ಮಧ್ಯಮ ಪಾಂಡವ ಭೀಮಸೇನ ದೇವರಾಗ್ತಾರೆ. ಭೀಮಸೇನ ದೇವರನ್ನ ಮುಟ್ಟುವ ಸಾಮರ್ಥ್ಯ ಯಾರಿಗಿದೆ? ಅವರ ಹೆಸರು ಕೇಳಿದ್ರೇನೆ ಜೀವ ಹೋಗ್ತದೆ. ಅಂತಹ ಭೀಮಸೇನ ದೇವರನ್ನ ಹೊಡೆಯುವ ಶಕ್ತಿ ನನಗಿಲ್ಲ ಅಂತ ಹೇಳಿ ಇನ್ನೇನು ಕರ್ಣ ಬಾಣಪ್ರಯೋಗವನ್ನ ಮಾಡಿದ ತಕ್ಷಣದಲ್ಲಿ ಭಗವಂತ ಆ ಇಡೀ ಭೂಮಿಯನ್ನೇ ತನ್ನ ಹೆಬ್ಬೆಟ್ಟಿನಿಂದ ಒತ್ತಿ ಹಾಕಿದ. ಕೇವಲ ಅರ್ಜುನನ ಕಿರೀಟ ಮಾತ್ರ ಹಾರಿಬಿದ್ದಿದೆ, ಅರ್ಜುನ ಬದುಕಿದ್ದಾನೆ. ಇದು ಭಗವಂತನ ಸಂಕಲ್ಪ. ಅವನ ಸಂಕಲ್ಪದ ಮುಂದೆ ನಮ್ಮ ಸಂಕಲ್ಪ ಯಾವುದೂ ನಡೆಯುವುದಿಲ್ಲ. ಅದಕ್ಕಾಗಿ ನರಚಿತ್ತಕ್ಕೆ ಬಂದದ್ದು ಲವಲೇಶವು ನಡೆಯದು. ನಾವೇನು ಮಾಡ್ತೇವೋ ಅಂತೇವೋ ಅದು ಯಾವುದು ನಡೆಯೋದಿಲ್ಲ. ಏನಿದೆಯೋ ಎಲ್ಲವನ್ನ ಭಗವಂತ ಮಾಡಿಸ್ತಾನೆ ಎನ್ನುವ ಅನುಸಂಧಾನ ನಮ್ಮಲ್ಲಿ ಇದ್ದಾಗ ಮಾತ್ರ ನಮಗೆ ಆ ಭಗವಂತನ ಪೂರ್ಣವಾದ ಅನುಗ್ರಹವಾಗ್ತದೆ. ಆ ಅನುಸಂಧಾನಗಳು ಬರಬೇಕು ಅನ್ನುವುದಾದರೆ ನಮಸ್ಮರಣೆ ಅನ್ನೋದು ನಮ್ಮ ಬಾಯಿಯಲ್ಲಿ ಇರಬೇಕು ಅನ್ನುವುದಾಗಿ ದಾಸರ ಮತ್ತು ಅನೇಕ ಶಾಸ್ತ್ರಗಳ ತಿರುಳು ಅಂತ ತಿಳಿಸ್ತಾ ಅನೇಕ ದಿನಗಳಿಂದ ಅಂದುಕೊಳ್ತಾ ಇದ್ದೀವಿ. ಬೆಂಗಳೂರಿಗೆ ಬರಬೇಕು, ನಿಮ್ಮನ್ನೆಲ್ಲ ಕಾಣಬೇಕು ಅಂತ ಇವತ್ತು ದೇವರ ಮುಂದೆ ನಿಂತು ಹೇಳಬಹುದು, ನನ್ನ ಭಾಗ್ಯ ದೊಡ್ಡದೋ ನಿನ್ನ ಭಾಗ್ಯ ದೊಡ್ಡದೋ ಅಂತ ಹೇಳಿ. ಎಲ್ಲ ಭಗವದ್ಭಕ್ತರ ದರ್ಶನವನ್ನ ನೀನು ಮಾಡಿಸಿದ್ದೀಯ ಅನ್ನೋದಕ್ಕೆ ನಿನ್ನ ಭಾಗ್ಯ ದೊಡ್ಡದೋ, ಅಥವಾ ನನ್ನನ್ನ ಇಲ್ಲಿ ಕರೆಸಿ ಇವರೆಲ್ಲರನ್ನ ನಾನು ನೋಡ್ತಾ ಇದ್ದೀನಲ್ಲ ನನ್ನ ಭಾಗ್ಯ ದೊಡ್ಡದೋ ಅಂತ ಭಗವಂತನ ಮುಂದೆ ನಾನು ಕೇಳಬಹುದು. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ದರ್ಶನವಾಗಿದೆ. ಪ್ರತಿಯೊಂದರಲ್ಲಿ ಕಂಡದ್ದೆಲ್ಲ ಕಮಲನಾಭನ ಮೂರ್ತಿ, ಉಂಡು ಹುಟ್ಟಿದ್ದೆಲ್ಲ ವಿಷ್ಣು ಪೂಜೆ. ಈ ಭಗವಂತ ಪ್ರತಿಯೊಬ್ಬರಲ್ಲಿಯೂ ಕೂಡ ನಿಂತಿದ್ದಾನೆ. ನೀವೆಲ್ಲ ಹರಿಕಥಾಮೃತ ಸಾರವನ್ನು ಕೇಳಿದ್ದೀರಿ ಅನೇಕ ಬಾರಿ, ನಾನೇನು ಹೇಳೋದು ಹೆಚ್ಚಿಂದಿರೋದಿಲ್ಲ. ಅದಕ್ಕಾಗಿ ನೀನಿದ್ದ ಸ್ಥಾನದಲ್ಲಿ ಸರ್ವ ಪುಣ್ಯಕ್ಷೇತ್ರ, ನೀನಿದ್ದ ಸ್ಥಾನದಲ್ಲಿ ಸಕಲ ತೀರ್ಥ, ನೀನಿದ್ದ ಸ್ಥಾನದಲ್ಲಿ ಸಮಸ್ತ ತಾತ್ವಿಕರು, ನಾನೆತ್ತ ಬರುವುದು ನಿನಗೆ ತಿಳಿಯದೆ ಸ್ವಾಮಿ ಅಂತ ವಿಜಯದಾಸರಂತಾರೆ. ನೀನು ಎಲ್ಲಿರ್ತೀಯೋ ಅಲ್ಲೇ ತೀರ್ಥಗಳು, ನೀನು ಎಲ್ಲಿರ್ತೀಯೋ ಅಲ್ಲೇ ಕ್ಷೇತ್ರ, ನೀನು ಏನು ಮಾಡ್ತೀಯೋ ಅದೇ ಕಾರ್ಯ ಅಂದ ಮೇಲೆ ನಾನು ಎಲ್ಲಿ ಹೋಗ್ತೇನೆ ಅನ್ನೋದು ನಿನಗೆ ಗೊತ್ತಿಲ್ಲೇನು. ಹಾಗೆ ಭಗವಂತ ನಿಮ್ಮೆಲ್ಲರ ರೂಪದಲ್ಲಿ ನಿಂತುಕೊಂಡು ಈ ಎರಡು ಮಾತುಗಳನ್ನು ತಾನು ಆಲಿಸಿದ್ದಾನೆ. ಅದರಿಂದ ಬರತಕ್ಕಂತಹ ಬಂದಿರುವಂತಹ ಪುಣ್ಯವೇನಾದರೂ ಇದ್ದದ್ದೇ ಆದರೆ ಸದಾಕಾಲದಲ್ಲಿ ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಸೌಭಾಗ್ಯವನ್ನು ಕೊಡಲಿ. ಪ್ರೀತೋಸಿ ಮಾಪತೇ ವ್ಯಾಸ, ಇದು ಕೇನಾಪಿ ಕರ್ಮಣ ಕುರುಮಾಂ ಮಧ್ವಶಾಸ್ತ್ರಸ್ಯ ಸದಾ ವೃತ್ತಿರತಂ ಹರಿ. ಶ್ರೀಮದ್ ಆಚಾರ್ಯರ ಶಾಸ್ತ್ರವನ್ನು ಅಧ್ಯಯನ ಮಾಡುವಂತಹ ಸೌಭಾಗ್ಯವನ್ನು ಕರುಣಿಸಲಿ ಅಂತ ಕೇಳ್ತಾ ಬಂದಿದ್ದಕ್ಕಾಗಿ ನಿಮ್ಮೆಲ್ಲರಿಗೂ ವಿಶೇಷವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದೇ ರೀತಿಯಾದಂತಹ ಧರ್ಮ ಕಾರ್ಯಗಳು ಆಗಾಗ ನಡೆಯಲಿ. ಸದಾಕಾಲದಲ್ಲಿ ನಿಮ್ಮನ್ನ ನೋಡುವ, ನಿಮ್ಮ ಜೊತೆಗೆ ಸತ್ಸಂಗವನ್ನ ಮಾಡುವಂತಹ ಕಪಿಲನಾಮಕ ಭಗವಂತ ಹೇಳ್ತಾನೆ ತೃತೀಯ ಸ್ಕಂದದಲ್ಲಿ, ದೇವಹೂತಿ ಮೊದಲನೇ ಪ್ರಶ್ನೆ, ಮೋಕ್ಷಕ್ಕೆ ಮೊದಲನೇ ಮೆಟ್ಟಲು ಯಾವುದು ಅಂದ್ರೆ ಸಜ್ಜನರ ಸಹವಾಸ ಅಂತ ಹೇಳ್ತಾನೆ ಭಗವಂತ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಸಹವಾಸವನ್ನ ಸದಾಕಾಲದಲ್ಲಿ ಭಗವಂತ ನೀಡಲಿ ಅಂತ ಪ್ರಾರ್ಥನೆ ಮಾಡ್ತಾ ಈ ಎಲ್ಲ ಕಾರ್ಯಕ್ರಮವನ್ನ ನಾನು ಬರೋದ್ರಿಂದ ಹಿಡ್ಕೊಂಡು ಹೋಗಿ ವಾಪಸ್ಸು, ಅಂದ್ರೆ ದೇವ್ರ ಹೆಂಗ ಸಂಪುಷ್ಟು ಬಿಟ್ಟು ಹೊರಗೆ ಬಂದು ಆ ಒಳಗ್ ಕೂಡತನ ಆ ಮನೆ ಯಜಮಾನನ ಕಾರ್ಯಕ್ರಮ ಇರ್ತದೋ, ಹಾಗೆ ಮಾಲತಿ ಶೇಖರ್ ಅವರು ಪಾಪ ಬಹಳ ಅಭಿಮಾನದಿಂದ ಪ್ರೀತಿಯಿಂದ ಇಲ್ಲಿವರೆಗೂ ಕರೆಸಿದ್ರು. ಕರೆಸಿದ್ದಕ್ಕೆ ಒಂದು ಖುಷಿ ಇದೆ, ಒಂದು ಬೇಜಾರ ಇದೆ. ಏನು ಖುಷಿ ಅಂತಂದ್ರೆ, ನಿಮ್ಮನ್ನೆಲ್ಲ ನೋಡ್ತಾ ಇದ್ದೇನೆ, ನಿಮ್ಮ ಜೊತೆಗೆಲ್ಲ ಮಾತಾಡ್ತಾ ಇದ್ದೇನೆ, ಏನೋ ಒಂದೆರಡು ಅಕ್ಷರಗಳನ್ನ ಹೇಳಿದ್ದಕ್ಕಾಗಿ ನೀವೆಲ್ಲ ನಿರ್ವಾ ಇಲ್ಲ, ಎದುರಿಗೆ ಬಂದಾಗ ಚಲೋ ಆಗ್ಯದ ಅಂತ ಹೇಳಬೇಕು, ಚಲೋ ಹೇಳ್ತೀರಿ ಆಚಾರ ಅಂತ ಹೇಳಿರಿ. ಹೀಗಾಗಿ ಅದು ಒಂದು ಖುಷಿಯಾಗಿದೆ. ಇನ್ನೊಂದು ಬೇಜಾರ ಏನು ಅಂತ ಕೇಳಿದ್ರೆ, ಇವತ್ತು ಬಿಟ್ಟು ಹೋಗ್ಬೇಕಲ್ಲ ನಿಮ್ಮನ್ನು ಮತ್ತೆ ಅಂತನೋ ಬೇಜಾರ ಹೊಂದಿದೆ. ಸದಾಕಾಲದಲ್ಲಿ ಹೀಗೆ ನಿಮ್ಮ ಸಂಘ ದೊರೆಯುವಂತೆ ಭಗವಂತ ಮಾಡಲಿ. ಸಜ್ಜನರ ಸಂಘ ಸದಾಕಾಲದಲ್ಲಿ ಇರಬೇಕು. ದುರ್ಜನ ಸಂಘವ ಎಂದೆಂದಿಗೂ ಒಲ್ಲೆ, ಸಜ್ಜನರ ವಿರಸಗಳ ಒಲ್ಲೆ ಒಲ್ಲೆನೋ ಸ್ವಾಮಿ ಅಂತಂತಾರೆ. ಅದಕ್ಕಾಗಿ ಆ ಭಗವಂತ ಸದಾಕಾಲದಲ್ಲಿ ಸಜ್ಜನರ ಸಂಘದಲ್ಲಿ ಇಟ್ಟು ಕಾಪಾಡಲಿ. ಈ ಕುಟುಂಬದ ಎಲ್ಲ ಜನರಿಗೂ ಕೂಡ ಅವರವರ ಅಭೀಷ್ಟಗಳನ್ನು ಭಗವಂತ ಪೂರ್ಣ ಮಾಡಲಿ ಅಂತ ಹೇಳಿ ಪ್ರಾರ್ಥನೆಯನ್ನ ಮಾಡ್ತಾ ಈ ಎರಡು ಮಾತುಗಳು, ಇಷ್ಟು ದಿವಸ ಏನು ಹರಿಕಥಾಮೃತ ಸಾರವನ್ನು ಕೇಳಿದ್ದೀರಿ, ಇವತ್ತು ಈ ಎರಡು ಮಾತುಗಳನ್ನು ಏನು ಕೇಳಿದ್ದೀರಿ, ಈ ಎಲ್ಲ ಮಾತುಗಳಿಂದಲೂ ಕೂಡ ಭಗವಂತ ಪ್ರೀತನಾಗಲಿ. ಆ ಎಲ್ಲ ಮಾತುಗಳನ್ನು ಭಗವಂತನಿಗೆ ಕುಸುಮದ ರೂಪದಲ್ಲಿ ಕುಲದೇವನಾದಂತಹ ಮುತ್ತಗಿಯ ಲಕ್ಷ್ಮೀ ನರಸಿಂಹದೇವರಿಗೆ ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಬರುವ 29ನೇ ತಾರೀಕು ಕೂಡಲೇ ಆರ್ಯ ಅಕ್ಷೋಭ್ಯ ತೀರ್ಥ ಮಠಾಧೀಶರು ರಘುವಿಜಯ ತೀರ್ಥ ಶ್ರೀಪಾದಂಗಳವರ ದಿವ್ಯವಾದಂತಹ ಸಾನ್ನಿಧ್ಯದಲ್ಲಿ ಶ್ರೀಮದ್ ಆಚಾರ್ಯರ ತಪೋಭೂಮಿಯಾದಂತಹ ಮುಕ್ತಗಿರಿಯ ಕ್ಷೇತ್ರದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇದೇ ಸಂಖ್ಯೆಯಲ್ಲಿ ನೀವು ಬರ್ತೀರಿ ಅಂತ ನಂಬಿದ್ದೇನೂ ಕೂಡ ಅಲ್ಲಿ. ಹೀಗಾಗಿ ಎಲ್ಲರೂ ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ, ಕೇವಲ ಬತ್ತಿಯನ್ನು ಕೊಡೋದಲ್ಲ, ಬತ್ತಿಯನ್ನು ನೀವೇ ಇಡಬೇಕು.
ದೇವರ ಮುಂದೆ. ಇಲ್ಲಿ ಭಕ್ತಿ ಇಡೋದು ಬೇರೆ, ಬೇರೆಯವರ ಜೀವನದಲ್ಲಿ ಅಲ್ಲಿಯೂ ಕೂಡ ಭಕ್ತಿಯನ್ನ ಇಡುವ ಕೆಲಸ, ಹಚ್ಚು ಬೆಳಗುವ ಕೆಲಸ ನಿಮ್ಮಿಂದ ಆಗಲಿ ಅಂತ ಪ್ರಾರ್ಥನೆಯನ್ನ ಮಾಡ್ತಾ ಎಲ್ಲರಿಗೂ ಇನ್ನೊಮ್ಮೆ ಆಮಂತ್ರಣವನ್ನ ಕೊಡ್ತಾ, 29 ಗುರುವಾರದ ದಿವಸ ಮುತ್ತಗಿಯ ಕ್ಷೇತ್ರದಲ್ಲಿ, ಬಿಜಾಪುರಕ್ಕಿಂತಲೂ ಮುಂಚೆ 40 ಕಿಲೋಮೀಟರ್ ಮುಂಚೆನೆ ಸಿಗುತ್ತದೆ ಊರು, ಎಲ್ಲರೂ ಕೂಡ ಬಂದು ಆ ನರಸಿಂಹದೇವರ ಅನುಗ್ರಹಕ್ಕೆ ಪಾತ್ರರಾಗಿ ಅಂತ ಪ್ರಾರ್ಥನೆ ಮಾಡ್ತಾ, ಎರಡು ಮಾತುಗಳನ್ನ ಗುರುಗಳ ಅಂತರ್ಯಾಮಿಯಾದ, ತಂದೆ ತಾಯಿಗಳ ಅಂತರ್ಯಾಮಿಯಾದಂತಹ ಭಗವಂತನಲ್ಲಿ ಸಮರ್ಪಣೆ ಮಾಡೋಣ. ಶ್ರೀಕೃಷ್ಣ ಅರ್ಪಣಮಸ್ತು.